ಪ್ರೈಸ್ ದಿ ಲಾರ್ಡ್. ಮತ್ತೆ ನಾವಿದ್ದೇನೆ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ರೋಮಿಲ್ ರಾಸಿನ ಪತ್ರಿಕೆ 8:18. ರೋಮಾಪುರದವರು ಬರೆದ ಪತ್ರಿಕೆ 8:18. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿಯೆಂದು ಎಣಿಸುತ್ತೇನೆ. ಒಂದ್ಸತಿ ಎಲ್ಲ ಹಲ್ಲೆಲು ಹೇಳೋಣ. ಎಲ್ಲರ ನನ್ನ ಸಂಗಡ ಹೇಳ್ರಿ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಹಾಲಲೂಯ ಹಾಲಲೂಯ. ಇದು ಯಾವುದನ್ನು ಆಲೋಚಿಸ್ತಿದ್ದಾನಂತೆ? ಮುಂದಿನ ಕಾಲದ ನಮ್ಮ ಮುಂದೆ, ಹೌದಾ, ನಮ್ಮ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಯಾವುದನ್ನು ಆಲೋಚಿಸಿದ್ದಾನೆ? ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ, ಮನ ಮುಂದೆ ಪ್ರತ್ಯಕ್ಷವು ಕಾಣುವ ಮಹಿಮಾ ಪದವಿಯನ್ನು ಆಲೋಚಿಸಿ ಇಪ್ಪುಡು ಉನ್ನಟುವಂಟಿ ಕಷ್ಟಮುಲು ಅಲ್ಪಮೇ ಸರಿ ಅನಿ ಉಂದನು. ತೆಲುಗು ಬೈಬಲ್ ನಾ ದಗ್ಗರ ಲೇದು. ಥ್ಯಾಂಕ್ ಯು ಜೀಸಸ್. ತೆಲುಗು ಬೈಬಲ್ ಒಕ ಮಾಟ ಉಂದಿ, ಮನೆಯಡಲ ಪ್ರತ್ಯಕ್ಷಮು ಕಾಬು ಮಹಿಮೆ ಎದುಟ ಇಪ್ಪಟ್ಟಿ ಕಾಲಪು ಶಮಲು ಎನ್ನದಗಿನ ಕಾವನಿ ಎಂಚುಚುನ್ನಾನು. ಪ್ರೈಸ್ ದಿ ಲಾರ್ಡ್. ನಮ್ಮ ಮುಂದೆ ಪ್ರತ್ಯಕ್ಷವಾಗುವ ಮಹಿಮೆಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ನಾನು ಯೋಚಿಸ್ತೇನೆ ಎಂಬುದಾಗಿ ಆ ತೆಲುಗು ಬೈಬಲ್ನಲ್ಲಿ ಹೇಳಲ್ಪಟ್ಟಿದೆ. ಪ್ರೀತಿಯಾದ ದೇವರ ಮಕ್ಕಳೇ, ಬೈಬಲ್ ವಾಕ್ಯದ ಹೇಳ್ತತೆ, ದೇವರ ಮಕ್ಕಳಾಗಿರುವಂತ ನಮಗೆಲ್ಲರಿಗೂ ದೇವರು ತನ್ನ ಮಹಿಮೆಯನ್ನು ನಮಗೆ ಇಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯ. ಅದಕ್ಕೆ ದೇವರ ಮಕ್ಕಳಾಗಿರುವಂತ ನಾವು ಅನೇಕ ಸಾರಿ ದೇವರು ನಮ್ಮ ಮುಂದೆ ಇಟ್ಟಿರುವಂತ ಮಹಿಮೆ ಬಗ್ಗೆ ನಾವು ಆಲೋಚನೆ ಮಾಡುವುದಿಲ್ಲ. ದೇವರು ನಮಗಿಟ್ಟಿರುವಂತ ಮಹಿಮೆಯನ್ನು ನಾವು ಆಲೋಚಿಸುವುದಿಲ್ಲ ಆಗಲಿ, ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನಗಳನ್ನು ನಾವು ಆಲೋಚಿಸುವುದಿಲ್ಲ. ಯಾವಾಗಲೂ ನಾವು ಆಲೋಚನೆ ಮಾಡುವಂಥದ್ದು ಏನಂದ್ರೆ, ಪ್ರೀತಿಯ ಸ್ನೇಹಿತರೆ, ನಮ್ಮ ಮುಂದೆ ಇರುವಂತ ಕಷ್ಟಗಳನ್ನೇ ನಾವೇನು ಮಾಡ್ತೀವಿ, ಆಲೋಚಿಸ್ತೇವೆ. ಯಾವಾಗಾದ್ರೆ ನಮ್ಮ ಮುಂದಿರುವಂತ ಕಷ್ಟಗಳನ್ನೇ ಆಲೋಚಿಸ್ತೀವೋ, ನಮ್ಮ ಈ ಆತ್ಮೀಯ ಜೀವನದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾವೇನಾಗೋದಿಲ್ಲ, ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಜೀವನದಲ್ಲಿ ತಿಳ್ಕೊಳ್ಬೇಕಾದಂತ ಒಂದು ಅದ್ಭುತವಾದ ಸಂಗತಿ ಏನಂದ್ರೆ, ನಮ್ಮ ಮುಂದೆ ಇರುವಂತ ಎಷ್ಟು ಕಷ್ಟಗಳೇ ಆಗಿರಲಿ, ವಿಶ್ವಾಸಮಯನಟುವಂತಿ ಮನವು, ಯೇಸು ಪ್ರಭುನಂದು ವಿಶ್ವಾಸ ಮುಂಚಿನಟುವಂತಿ ಮನವು, ಮನ ಮುಂದೆ ಪ್ರತ್ಯಕ್ಷಮು ಕಾಬುನ್ನುವಂಟಿ ಮಹಿಮನು, ಅಥವಾ ದೇವುಡು ಮನ ಕೊರಕು ಪೆಟ್ಟಿನಟುವಂತಿ ವಾಗ್ದಾನಮುಲನ್ನು ಮನಮು ಆಲೋಚನೆ ಚೇಯಾಲ. ಅನೇಕ ಸಾರಿ ದೇವುಡು ಮನಕಿಚ್ಚಿನಟುವಂತಿ ವಾಗ್ದಾನಾಲನ್ನು ಮನ ಆಲೋಚನೆ ಚೇಯಂ. ದಾನಿ ವಿಷಯಮು ಆಲೋಚಿಸ್ತಾ ಮನಮು ಬಲಮು ಪೊಂದ್ಕೊಂಬು, ಕಾನೀ మనం ఏం చేస్తాం, మన ముందున్నటువంటి కష్టాలే పెద్ద సమస్యలుగా యోచిస్తా ఈ సమస్య ఇట్లుంది, ఇంక వచ్చే దినాల్లో ఇంకెట్లయితుందో ఏమో అనేసి చాలా చెడ్డగా ఆలోచిస్తా మన ఉండడాన్ని బట్టి మన ఆత్మీయ జీవితము కుంటుపడిపోతుంది. బాలసారి నమ్మ జీవనంలో దేవుడు నమకి ఇట్టిరువంత మహిమా పదవి, నమ్మ ముందే ప్రత్యక్షవాగలికిరువంత మహిమా పదవి ನಾವು ನೋಡ್ತೀವಿ. ಅನೇಕ ಸಾರಿ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಇರ್ಲಿಕ್ಕಿರುವಂತ ಮಹಿಮಾ ಪದವಿಯನ್ನು ಅಂತ ನಾವು ಆಲೋಚನೆ ಮಾಡುವಾಗ ಅದು ಯಾವುದರ ಬಗ್ಗೆ ಯೋಚನೆ ಮಾಡ್ತೀವಿ ಅಂದ್ರೆ, ಯೇಸು ಕ್ರಿಸ್ತನು ಎರಡನೇ ಸಾರಿ ತನ್ನ ಮಹಿಮೆಯಿಂದ ಬರುವಾಗ ಎಂತ ಅದ್ಭುತವಾದ ಮಹಿಮೆಯನ್ನು ದೇವರು ನಮಗೆ ಕೊಡ್ತಾನೋ, ಪರಲೋಕ ರಾಜ್ಯದಲ್ಲಿ ದೇವರು ನಮಗೆ ಎಂತ ಮಹಿಮೆಯನ್ನು ಇಟ್ಟಿದ್ದಾನೋ, ಅದರ ಕುರಿತು ಮಾತ್ರವೇ ನಾವು ಆಲೋಚನೆ ಮಾಡುವರಾಗಿರ್ತೇವೆ. ಪ್ರಿಯ ವಿಶ್ವಾಸಿಗಳೇ, ಅದರ ಕುರಿತು ಮಾತ್ರವೇ ಅಲ್ಲ, ದೇವರು ಯಾರ್ಯಾರಾದರೆ ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರಿಗೂ ದೇವರು ಒಂದು ಅದ್ಭುತವಾದ ಸಂಗತಿಯನ್ನು ಇಟ್ಟಿದ್ದಾನೆ. ನಂಬುವರೆಲ್ಲ ಅಲ್ಲೆಲ್ಲೂ ಹೇಳ್ರಿ.
ಪ್ರೀತಿಯ ಸ್ನೇಹಿತರೆ, ಅದಕ್ಕಾಗಿ ಈಗಿನ ಕಾಲದಲ್ಲಿ ನಾವು ಎಷ್ಟು ಕಷ್ಟದಲ್ಲಿ ಇದ್ದರೂ, ಈಗಿನ ನಾವು ಎಂಥ ಸಮಯದಲ್ಲಿ ಹಾದಿ ಹೋಗೋರಾಗಿದ್ದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಕುಗ್ಗಿ ಹೋಗಬೇಕಾಯ್ದ ಅಗತ್ಯ ಇಲ್ಲ. ಪ್ರೀ, ಯಾಕೆ ನಾವು ಕುಗ್ಗಿ ಹೋಗಬಾರ್ದಂದ್ರೆ, ಪ್ರೀತಿ ನಾವು ಹಾಗೆ ಕುಗ್ಗಿ ಹೋಗ್ಲಿಕ್ಕೆ ಹೋದ್ರೆ ನಮ್ಮ ಆತ್ಮೀಯ ಜೀವನದಲ್ಲಿ ನಾವೇನಾಗೋದಿಲ್ಲ, ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಬಹಳ ಜನ ವಿಶ್ವಾಸಿಗಳ ಜೀವನದಲ್ಲಿ ದೇವರಲ್ಲಿ ಆಸಕ್ತಿಯನ್ನು ಕಳ್ಕೊಳ್ಳಿಕ್ಕೆ ಕಾರಣವೇನು? ಪ್ರೀತಿ ದೇವರಲ್ಲಿ ಆನಂದಿಸಿದಾಗ ಇರಲಿಕ್ಕೆ ಕಾರಣವೇನಂದ್ರೆ, ಅವರ ಜೀವನದಲ್ಲಿ ಅವರ ಕಣ್ಣಿನ ಮುಂದೆ ಎಂಥ ಪರಿಸ್ಥಿತಿಗಳು ಕಾಣ್ತಾ ಇರ್ತಾವೋ ಅವುಗಳನ್ನೇ ಆಲೋಚಿಸಿ ಅದೇ ಅವರ ಜೀವನದಲ್ಲಿ ಸಂಭವಿಸುತ್ತದೆ ಎಂಬುದಾಗಿ ಯೋಚನೆ ಮಾಡ್ತಾ ಇರ್ತಾರೆ. ನಿಜವೇ, ನಮ್ಮ ಮುಂದೆ ಎಷ್ಟು ಸಮಸ್ಯೆಗಳು ಇದ್ದರೂ ಕೂಡ ನಾವು ಯಾವಾಗಲೂ ಏನು ಮಾಡಬೇಕು, ದೇವರು ನಮಗೆ ಇಟ್ಟಿರುವಂಥ ಸಂಗತಿಗಳಲ್ಲಿ ನಾವೇನಾಗಬೇಕು, ಆನಂದ ಪಡುವರಾಗಬೇಕು. ಅದಕ್ಕೆ ವಿಶ್ವಾಸಿತನ ಜೀವನದಲ್ಲಿ ಪ್ರೀತಿಯ ಸ್ನೇಹಿತರೆ, ಈ ಆತ್ಮೀಯ ಜ್ಞಾನದಲ್ಲಿ ಬೆಳೆಯುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ನೋಡಿ, ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 1:18 ದಯವಿಟ್ಟು ಬರೋದ್ರಿ. ದೇವ ಜನರಾದ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಇಲ್ಲಿ ನಾವು ನೋಡ್ತೀವಿ ಅಪೊಸ್ತಲಾದ ಪೌಲನು ಎಫೆಸದವರ ಬರೆದ ಪತ್ರಿಕೆಗೆ, ಅಲ್ಲಿ ಎಫೆಸಿ ವಿಶ್ವಾಸಿಗಳಿಗೆ ಸ್ವಾಮಿ ಅವರಿಗೆ ಮನೆ ಕೊಡು, ಅವ್ರಿಗೆ ಅದು ಕೊಡು, ಇದು ಇವರಿಗೆ ಕೊಡು, ಇದು ಕೊಡು, ಅದು ಕೊಡು ಅಂತ ಕೇಳ್ತಾ ಇಲ್ಲ. ಪ್ರೀತಿಯ ನಿಜವೇ, ಮನುಷ್ಯನು ಎಲ್ಲಿರ್ತಾನೋ, ಮನುಷ್ಯನ ಜೀವನದಲ್ಲಿ ಅಲ್ಲೆಲ್ಲ ಅಗತ್ಯಗಳು ಇರ್ತವೆ. ಆದರೆ ಮನುಷ್ಯನ ಜೀವಿತ ಪ್ರತಿ ಅಗತ್ಯತೆಗೆ ತೀರಿಸಲ್ಪಡಲಿಕ್ಕೆ ಅದಕ್ಕೆ ಒಂದು ಮೂಲವು ಯಾವುದಂದ್ರೆ ಆತ್ಮೀಯ ಪ್ರಕಟಣೆ. ಎಲ್ಲರೂ ಹೇಳ್ರಿ, ಯಾವ ಪ್ರಕಟಣೆ? ಜ್ವರಗಳಲ್ಲಿ ಯಾವ ಪ್ರಕಟಣೆ? ಆತ್ಮೀಯ ಪ್ರಕಟಣೆ. ಅದಕ್ಕೆ ಇಲ್ಲಿ ಅಪೊಸ್ತಲಾದಂಥ ಪೌಲನು, ಪ್ರೀ, ಇವರ ಮನೋನೇತ್ರಗಳು ಬೆಳಗಿಸಲ್ಪಡಬೇಕು, ಸತ್ಯದ ವಿಷಯವಾದ ಜ್ಞಾನವು ಇವರಿಗೆ ಪ್ರಕಟವಾಗಬೇಕು, ದೇವರು ಕ್ರೀಸ್ತನಲ್ಲಿರುವಂಥ ನಮಗೆ ಏನು ಮಾಡಿದ್ದಾನೆಂಬ ಸಂಗತಿಯನ್ನು ಇವರು ತಿಳ್ಕೊಳ್ಳೋರಾಗಬೇಕು ಎಂಬುದಾಗಿ ಏನು ಮಾಡ್ತಾನೆ, ಎಫೆಸಿ ಸಭೆಯವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ ನೋಡಿ, ಕೊಲಸ್ಸಿದವರು ಬರೆದ ಪತ್ರಿಕೆ 1:9 ನಾವು ನೋಡೋಣ. ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಯಾವುದರಲ್ಲಂತೆ ಸಕಲ ಆತ್ಮೀಯ ಜ್ಞಾನದಲ್ಲಿ, ನೋಡಿ, ಸಕಲ ಆತ್ಮೀಯ ಜ್ಞಾನವನ್ನು ಗ್ರಾಹಿಕೆಯನ್ನು ಹೊಂದಿಕೊಳ್ಳಬೇಕು. ಅಂದರೆ ವಿಶ್ವಾಸಿತನ ಜೀವನದಲ್ಲಿ ಪ್ರೀತಿಯ ಸ್ನೇಹಿತರೆ, ದೇವರು ತಮಗಿಟ್ಟಿರುವಂತಹ ಸಂಗತಿಗಳ ವಿಷಯದಲ್ಲಿ ಆ ತಿಳುವಳಿಕೆಯಲ್ಲಿ ವಿಶ್ವಾಸ ಬೆಳೆಯಬೇಕು. ಸೊ ಆದ್ದರಿಂದ ಮತ್ತು ಅಷ್ಟು ಮಾತ್ರ ಅಲ್ಲಿ ಯೇಸು ಕ್ರಿಸ್ತನು ಕೂಡ ಒಂದು ಮಾತು ಹೇಳ್ತಾನೆ. ಯೋಹಾನನ ಬರೆದ ಸುವಾರ್ತೆ 8:31 ನಾವು ಓದೋಣ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯಗಳಲ್ಲಿ ನೆಲೆಗೊಂಡವರು ಆಗಿದ್ದರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನೇನು ಮಾಡ್ತೀರಿ, ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನೇನು ಮಾಡ್ತದೆ, ಬಿಡುಗಡೆ ಮಾಡ್ತದೆ. ಪ್ರೀ ಅಂದ್ರೆ ಸತ್ಯವು ಅಂದ್ರೆ ಆತ್ಮೀಯ ಜ್ಞಾನ, ಸತ್ಯವಂದ್ರೆ ಪ್ರೀತಿ ದೇವರ ವಿಷಯವಾದ ತಿಳುವಳಿಕೆ. ಪ್ರೀ ವಿಶ್ವಾಸಿಗಳ ಜೀವನದಲ್ಲಿ ಈ ತಿಳುವಳಿಕೆ ಜ್ಞಾನ, ಅವರೇ ದೇವರು ನನಗೇನಿಟ್ಟಿದ್ದಾನೆ, ನಾನು ಎಂಥ ಸ್ಥಾನದಲ್ಲಿದ್ದೇನೆ, ದೇವರು ನಮಗಿಟ್ಟಿರುವಂಥ ವಾಗ್ದಾನಗಳು ಏನು, ಈ ಸಂಗತಿಗಳನ್ನು ವಿಶ್ವಾಸಿ ತಿಳ್ಕೊಳ್ಳದಿದ್ದರೆ ಪ್ರೀತಿಯ ತನ್ನ ಜೀವನದಲ್ಲಿ ದೇವರಲ್ಲಿ ಆಗೋದಿಲ್ಲ, ಆಸಕ್ತನಾಗಿರಲಿಕ್ಕೆ ಸಾಧ್ಯವಿಲ್ಲ. ಅನೇಕವಾದ ಸಂಗತಿಗಳು, ಈ ಲೋಕದಲ್ಲಿ ಬರುವಂಥ ಅನೇಕವಾದ ಸಂಕಟಗಳು, ಶೋಧನೆಗಳು ನಮ್ಮನ್ನು ಏನು ಮಾಡ್ತವೆ, ಕುಗ್ಗಿಸಲಿಕ್ಕೆ ಪ್ರಾರಂಭಿಸ್ತವೆ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಿರುವಂತಹ ಒಂದು ಅದ್ಭುತವಾದ ಸತ್ಯವೇನೆಂದರೆ, ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿರ್ಲಿಕ್ಕಿರುವಂಥ ಮಹಿಮಾ ಪದವಿನೇ ಮಾಡು, ಆಲೋಚನೆ ಮಾಡು. ಈಗಿನ ಕಷ್ಟಗಳ, ಈಗಿನ ಇಲ್ಲಿರುವಂಥ ಕಷ್ಟಗಳನ್ನು ಆಲೋಚನೆ ಮಾಡಬೇಡ, ಈಗಿನ ಕಷ್ಟಗಳಲ್ಲಿ ಇರ್ತಿರುವಂಥ ನಿನಗೆ ದೇವರು ಕೊಡುವ ಅದ್ಭುತವಾದ ಬಿಡುಗಡೆಯನ್ನು ಕುರಿತು ನೀನೇನು ಮಾಡು, ಧ್ಯಾನ ಮಾಡು. ಅದಕ್ಕೆ ವಿಶ್ವಾಸಿಗಳಾಗಿರುವಂಥ ನಾವು ದೇವರ ವಾಕ್ಯವನ್ನು ನಂಬುವುದಾದರೆ ಎಷ್ಟು ಮಾತ್ರಕ್ಕೂ ನಮ್ಮ ಜೀವಿತಗಳು ಇದ್ದ ಹಾಗೆ ಇರುವುದಿಲ್ಲ. ಯಾಕಂದರೆ ನಮ್ಮ ಜೀವಿತದ ಗಮ್ಯ, ನಮ್ಮ ಜೀವಿತದ ಡಿಸ್ಟನಿ ಆಫ್ ಅವರ್ ಲೈಫ್ ಯಾವುದಂದರೆ ಪ್ರೀತಿ, ಅದು ನಾಶನವಲ್ಲ, ಅದು ಮಹಿಮಕರವಾಗಿದೆ. ಹಲ್ಲೆಲೂಯಾ.
ಜ್ವರಗಳಿಂದ ಅದೇನಾಗಿದೆ ಮಹಿಮಕರವಾಗಿದೆ ನಮ್ಮ ಜೀವಿತಗಳಲ್ಲಿ ಪ್ರೀತಿಯ ಸ್ನೇಹಿತರೆ ನಾವು ಕಷ್ಟಗಳಲ್ಲಿಯೇ ಮುಗಿದು ಹೋಗುವಂಥ ಜನರಲ್ಲ ನಮ್ಮ ಜೀವನದಲ್ಲಿ ದೇವರು ನಮಗೆ ವಾಗ್ದಾನಗಳನ್ನು ಮಾಡಿದ್ದಾನೆ ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಜೀವನದಲ್ಲಿ ಏನು ಮಾಡಬೇಕು ದೇವರು ತಮಗೆ ಮಾಡಿರುವಂಥ ವಾಗ್ದಾನಗಳನ್ನು ಕುರಿತು ಏನು ಮಾಡಬೇಕು ಯಾವಾಗಲೂ ಆಲೋಚಿಸ್ತಾನೆ ಇರಬೇಕು ಪ್ರೈಸ್ ದಿ ಲಾರ್ಡ್ ಏನು ಮಾಡಬೇಕು ಯಾವಾಗಲೂ ಸ್ವಾಮಿ ನೀನು ನನಗೆ ಕೊಟ್ಟಿರುವಂಥ ವಾಗ್ದಾನಗಳಿಗಾಗಿ ನಿಮಗೆ ಸ್ತೋತ್ರ ನಾನು ಹೇಳ್ತೀನಿ ವಿಶ್ವಾಸಿಗಳಾಗಿರುವಂಥ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ವಿಷಯದಲ್ಲಾಗಿರ್ಬೋದು ನಮ್ಮ ಕುಟುಂಬಗಳಲ್ಲಿ ವಿಷಯದಲ್ಲಾಗಿರ್ಬೋದು ನಮ್ಮ ಆರ್ಥಿಕ ಸಮಸ್ಯೆಗಳ ವಿಷಯದಲ್ಲೇ ಆಗಿರ್ಬೋದು ಈ ಎಲ್ಲ ಸಂಗತಿಗಳು ನಮ್ಮ ಮುಂದೆ ಬಂದುಬಿಟ್ಟು ನಮಗೆ ಒಂದು ನಿರೀಕ್ಷೆ ಇಲ್ಲದಂಥ ಪರಿಸ್ಥಿತಿಗಳು ಕಾಣ್ತಾ ಇರ್ಬೋದು ಆದರೆ ನಮ್ಮ ಜೀವನದಲ್ಲಿ ನಿರೀಕ್ಷೆ ಇಲ್ಲದವರು ಏ ವಿಧವಾಗಿ ಹಾಳಾಗಿ ಹೋಗ್ತಾರೋ ಹಾಗೆ ನಾವು ಹೋಗುವಂಥವರಲ್ಲ ಯಾಕಂದ್ರೆ ದೇವರು ನಮಗೆ ಒಂದು ವಾಗ್ದಾನವಿಟ್ಟಿದ್ದಾನೆ ಬೈಬಲ್ ವಾಕ್ಯ ಹೇಳ್ತದೆ ನಮ್ಮ ನಿಮ್ಮ ಮಕ್ಕಳು ದಾರಿ ತಪ್ಪಿದ ಮಕ್ಕಳಾಗಿ ಕಾಣ್ತಾ ಇದ್ದಾರಾ ನಿಮ್ಮ ಮಕ್ಕಳ ಪರಿಸ್ಥಿತಿಗಳು ಏನು ಚೆನ್ನಾಗಿಲ್ವಾ ಪ್ರೀತಿ ಆಸರಿಂತರೆ ದೇವರು ನಮಗೆ ಕೊಟ್ಟ ಮಹಿಮೆ ಏನಂದ್ರೆ ಏನ್ ಹೇಳ್ತದೆ ನೀತಿವಂತನ ಸಂತಾನವು ಲೋಕದಲ್ಲಿ ಏನಾಗ್ತದೆ ಬಲಿಷ್ಠವಾಗ್ತದೆ ನೀತಿವಂತನ ಸಂತಾನಕ್ಕೆ ಲೋಕದಲ್ಲಿ ಏನುಂಟಾಗ್ತದೆ ಶುಭ ಉಂಟಾಗ್ತದೆ ಸಾವಿರ ಸಮಸ್ಯೆಗಳು ನಿಮ್ಮ ಮಕ್ಕಳ ವಿಷಯದಲ್ಲಿ ಹೇಳ್ತಾ ಇರಬಹುದು ನಿಮ್ಮ ದಾಂಪತ್ಯ ಜೀವಿತದ ವಿಷಯದಲ್ಲಿ ಸಾವಿರ ಸಮಸ್ಯೆಗಳು ಹೇಳ್ತಾ ಇರಬಹುದು ನಮ್ಮ ಉದ್ಯೋಗದ ವಿಷಯದಲ್ಲಿ ಸಾವಿರ ಸಮಸ್ಯೆಗಳು ನಮಗೆ ಹೇಳ್ತಾ ಇರಬಹುದು ನಮ್ಮ ಸಾಲ ಸಂಕಷ್ಟಗಳು ಅನೇಕ ಸಂಗತಿಗಳು ನಮಗೆ ತಿಳಿಸ್ತಾ ಇರಬಹುದು ಆದರೆ ಆ ಸಂಗತಿಯೇ ನಮ್ಮ ಜೀವಿತದ ಅಂತ್ಯವೂ ಅಲ್ಲ ಎಲ್ಲ ನಂಬುವರೆಲ್ಲ ಹಲ್ಲಲು ಹೇಳ್ರಿ ಹಾಗೆ ಈಗಿನ ಕಾಲದ ನಾವು ಹೇಳ್ತೀವಿ ಇವತ್ತು ಯೇಸು ಕ್ರೀಸ್ತನ ನೀನು ಅಂಗೀಕಾರ ಮಾಡಿದ್ದಕ್ಕಾಗಿ ಕುಟುಂಬದ ಮೂಲಕ ನೀನು ಬಹಳ ಅವಮಾನ ಹೊಂದುತ್ತಿರ್ಬೋದು ಸಮಾಜದ ಮೂಲಕ ನೀನು ಬಹಳ ಅವಮಾನ ಹೊಂದುತ್ತಿರ್ಬೋದು ಬಟ್ ಆದರೆ ನನ್ನ ಪ್ರೀತಿ ಆ ದೇವರ ಮಕ್ಕಳೇ ಆ ಅವಮಾನಗಳು ಇನ್ನು ಅವಮಾನಗಳಾಗಿರೋದಿಲ್ಲ ನಿನ್ನ ಜೀವನದಲ್ಲಿ ಯೇಸುವನ್ನು ನೀನು ನಂಬಿಕೊಂಡಿದ್ದೀಗಿ ನೀನು ಪ್ರಾರ್ಥನೆ ಮಾಡ್ತಿದ್ದೀಗಿ ಇನ್ನ ನಿನ್ನ ದೇಹದಲ್ಲಿ ಕಾಡುತ್ತಿರುವಂತ ರೋಗ ಬಾಧೆ ಅದು ಬಿಡದೆ ನಿನ್ನ ದೇಹದಲ್ಲಿ ಅದಿನ್ನ ಅದು ಕಾಣ್ತಾ ಇರ್ಬೋದು ಆದರೆ ಭಯಪಡಬೇಡ ಪ್ರೈಸ್ ದಿ ಲಾರ್ಡ್ ಏನ್ ಮಾಡಬೇಡ ಭಯಪಡಬೇಡ ಬೈಬಲ್ ವಾಕ್ಯ ಹೇಳ್ತದೆ ಆತನು ಹೊಂದಿರುವ ಬಾಸುಂಡೆಗಳಿಂದ ನೀವೇನಾಗಿದ್ದೀರಿ ನಮ್ಮ ಜೀವಿತದ ಪ್ರತಿ ಸಮಸ್ಯೆಗೆ ಅದು ಬೈಬಲ್ ವಾಕ್ಯದಲ್ಲಿ ಉತ್ತರವಿದೆ ಅದಕ್ಕೇನಿದೆ ವಾಗ್ದಾನವಿದೆ ಆ ವಾಗ್ದಾನವ ಪ್ರಕಟಣೆ ಆಗುವಂತ ದಿನವೇ ಆ ವಾಗ್ದಾನವು ನೆರವೇರುವ ದಿನವೇ ನಮ್ಮ ಜೀವನದಲ್ಲಿ ಆತನ ಮಹಿಮೆ ಪ್ರತ್ಯಕ್ಷವಾಗುವ ದಿನ ಒಂದ್ಸತಿ ನಂಬುವರೆಲ್ಲ ಹಲ್ಲಲು ಹೇಳೋಣ ಹಲ್ಲಲೂಯ ಪ್ರೈಸ್ ದಿ ಲಾರ್ಡ್ ಸೊ ಅದಕ್ಕೆ ವಿಶ್ವಾಸಿಗಳಾಗಿರುವಂತ ನಾವು ನಮ್ಮ ದಿನದಿನ ನಮ್ಮ ಆತ್ಮೀಯ ಜ್ಞಾನದಲ್ಲಿ ಬೆಳೀಬೇಕು ಅಂದ್ರೆ ದೇವರು ನಮ್ಮ ಕುರಿತಾಗಿ ಏನ್ ಹೇಳ್ತಿದ್ದಾನೆ ದೇವರು ನಮ್ಮ ಪರವಾಗಿ ಹೇಗೆ ಇದ್ದಾನೆ ಹಲ್ಲೆಲೂಯ ಪ್ರೈಸ್ ದಿ ಲಾರ್ಡ್ ಅದಕ್ಕೆ ನೋಡಿ ಬೈಬಲ್ ವಾಕ್ಯ ಹೇಳ್ತಾನೆ ನಮ್ಮ ಮುಂದೆ ಪ್ರತ್ಯಕ್ಷವಾಗಲಿಕ್ಕಿರುವಂತ ಏನಂತೆ ಮಹಿಮಾ ಅಂದ್ರೆ ನಮ್ಮ ಮುಂದೆ ದೇವರು ತನ್ನ ಕಾರ್ಯವನ್ನು ಮಾಡುವ ದಿನ ಒಂದು ಉಂಟು ಆಮೇನ್ ಅದಕ್ಕೆ ನಾವೇನಾಗಬೇಕಾದ ಅಗತ್ಯ ಇಲ್ಲ ಭಯಪಡಬೇಕಾದ ಅಗತ್ಯ ಇಲ್ಲ ನೋಡಿ ಅದಕ್ಕೆ ಬೈಬಲ್ ವಚನದಲ್ಲಿ ಒಂದು ಮಾತು ಹೇಳ್ತದೆ ಒಂದನೇ ಪೇತ್ರ ಐದನೇ ಸಂಧಿ ಆರು ಏಳು ವಚನಗಳನ್ನು ಓದೋಣ ಬೇಗ ಹೀಗಿರುವುದರಿಂದ ದೇವರು ಸಜೀವನಾದ ದೇವರು ಸರ್ವಶಕ್ತನಾದ ದೇವರಿದ್ದಾನೆ ಆತನು ನಿಮ್ಮನ್ನು ನೋಡ್ತಾನೆ ಇದ್ದಾನೆ ಆತನು ನಿಮ್ಮನ್ನು ಮರ್ತಿಲ್ಲ ಆಮೇನ್ ಆತನು ನಿಮ್ಮನ್ನು ಏನ್ ಮಾಡ್ತಾ ಇಲ್ಲ ಮರ್ತೋಗಲಿಲ್ಲ ಪಾಸ್ಟ್ರೆ 10 ವರ್ಷ ಆಯ್ತು ಈ ಸಮಸ್ಯೆ ಇದೆ 3 ವರ್ಷ ಆಗಿದೆ ಈ ಸಮಸ್ಯೆ ಇದೆ ಇನ್ನ ಬದಲಾಗ್ತಿಲ್ಲವಲ್ಲ ಏನು ಕಾರಣ ಅನ್ಬೇಡ ಯಾಕೆ ಗೊತ್ತಾ ಪ್ರೀತಿ ಅಸರು ಈಗಿನ ಕಾಲದ ಕಷ್ಟ ನಿನ್ನ ಮುಂದೆ ಪ್ರತ್ಯಕ್ಷವಾಗುವ ಮಹಿಮೆ ನಿನ್ನ ಮುಂದೆ ಅದ್ಭುತವಾಗುವಂತ ಸಂಗತಿಗಳು ಉಂಟಲ್ಲ ಚೆನ್ನಾಗಿ ತಿಳ್ಕೊಳ್ರಿ ಆ ಅದ್ಭುತವಾದಾಗ ನೀನು ಏನು ಕಷ್ಟಪಟ್ಟಿದ್ರು ಅದು ನಿನಗೆ ಜ್ಞಾಪಕವೇ ಇರೋದಿಲ್ಲಂತೆ ಎಷ್ಟನ್ನ ಸಂತೋಷಿಸ್ತಾರೆ ಅದಕ್ಕೆ ಪ್ರೀತಿಯಾಸ ನಿನಗೆ ಸಮಯವು ದೂರವಾಗ್ತಿದ್ದಷ್ಟು ಮಾತ್ರಕ್ಕೆ ನೀನು ಕುಗ್ಗಿ ಹೋಗಬೇಡ ಅದಕ್ಕೆ ಬೈಬಲ್ ವಚನ ಹೇಳ್ತದೆ ಓದ್ರಿ ಸಿಸ್ಟರ್ ನೋಡಿ ಮೊದಲಿಂದ ಓದ್ರಿ ದೇವರು ದೇವರು ಎಲ್ಲರೂ ಹೇಳಿ ಯಾರಾತನು ಜ್ವರಗಳು ಯಾರಾತನು ದೇವರು ಆ ದೇವರು ಎಂಬಾತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಆಮೇನ್ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಜ್ವರಗಳು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ನೋಡಿ ನಾವು ಇನ್ನೊಂದು ವಚನ ನೋಡೋಣ ಎಷ್ಟು ಜನ ಜ್ಞಾಪಕ ಇಟ್ಕೊಂಡಿದ್ದರು ಇಲ್ಲ ಗೊತ್ತಿಲ್ಲ ಪರಮಗೀತೆಗಳು 7:6 ಓದ್ರಿ 7:6 ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಆ
ಪ್ರೇಮವೇ. ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ನಾವು ನೋಡ್ತೀವಿ, ಪರಮ ಗೀತೆಗಳು ಅಂದ್ರೆ ಇದು ಪರಲೋಕದ ಗೀತೆ. ಎಂತ ಯಾವ ಗೀತೆ? ಪರಲೋಕದ ಗೀತೆ ಅಂದ್ರೆ ಪರಲೋಕದಲ್ಲಿರುವ ಪ್ರಿಯನಾಗಿರುವಂತಹ ಯೇಸು ಕ್ರಿಸ್ತನಿಗೂ ಆತನ ಸಭೆಗೂ ಇರುವಂತಹ. ಇಲ್ಲಿ ಪ್ರಿಯನು ಅಂದ್ರೆ ಯೇಸು ಸ್ವಾಮಿ, ಪ್ರಿಯಳೆ ಅಂದ್ರೆ ಅಥವಾ ಪ್ರೇಮವೇ ಅಂದ್ರೆ ಯಾರು? ಸಭೆ ಅಥವಾ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟಿರುವಂತ ನಾವು. ಪ್ರೀತಿ ಸದಿಕೆ ಚೆನ್ನಾಗಿ ಕೇಳ್ರಿ, ಈ ಮಾತನ್ನು ಓದೋ ಎಷ್ಟು ಉತ್ತೇಜನ ಆಗ್ತದೆ ನೋಡ್ರಿ. ನಾವು ಓದ್ರಿ, ಪ್ರೇಮವೇ ಸಕಲ ಸಂತೋಷಗಳಿಗಿಂತ ನೀನು. ನೋಡಿ ನೋಡಿ, ಇಲ್ಲಿ ಪ್ರಿಯನು ಪ್ರಿಯಳಿಗೆ ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ? ಅಲೋ, ಪ್ರಿಯನು ತನ್ನ ಪ್ರಿಯಳಿಗೆ ಹೇಳ್ತಿದ್ದಾನೆ. ಏನಂತ ಹೇಳ್ತಿದ್ದಾರೆ ಗಿಟ್ಟಿಗೆ ಹೋದಪ್ಪ? ಪ್ರೇಮವೇ ಸಕಲ ಸಂತೋಷಕ್ಕಿಂತಲೂ ನೀನು ನನಗೆ ಎಷ್ಟೋ ಮನೋಹರ, ಎಷ್ಟೋ ರಮ್ಯ. ಒಂದ್ಸತಲ್ಲೂ ಹೇಳೋಣ, ಯಾರು ದೇವರಿಗೆ ಯಾರು ರಮ್ಯವಾದವರಂತೆ? ಅಥವಾ ರಮ್ಯ ಮತ್ತೆ ಇನ್ನೇನು? ಮನೋಹರ. ನೋಡಿ, ಅದಕ್ಕೆ ಹೇಳ್ತಿದ್ದಾನೆ, ಪ್ರಿಯನ ಹೇಳ್ತಿದ್ದಾನೆ ತನ್ನ ಪ್ರಿಯಳಿಗೆ, ಅಂದ್ರೆ ನಿನಗೆ ಹೇಳ್ತಿದ್ದಾನೆ. ಏನಂತ ಹೇಳ್ತಿದ್ದಾನಂದ್ರೆ, ಪ್ರೇಮವೇ ಸಕಲ ಸಂತೋಷಗಳಿಗಿಂತ ಅಥವಾ ತನಗೆ ಎಲ್ಲಾ ಇಷ್ಟವಾದ ವಸ್ತುಗಳಿಗಿಂತ ಎಷ್ಟೋ ಎಷ್ಟೋ ಯಾರು? ನಾವನ್ಬೇಡ್ರಿ, ನಾನು ಹೇಳಿದ್ರು. ನೀನು ಎಷ್ಟು ಜನಕ್ಕೆ ಮನೋಹರಳಾಗಿದ್ದೀಗೋ ಅಥವಾ ನೀನು ಎಷ್ಟು ಜನಕ್ಕೆ ಮನೋಹರವಾಗಿದ್ದೀಗೋ, ಎಷ್ಟು ಜನಕ್ಕೆ ರಮ್ಯರಾಗಿದ್ದೀರೋ ಗೊತ್ತಿಲ್ಲ. ಆದರೆ ದೇವರಿಗಂತೆ ಇಲ್ಲಿ ಕೂತ್ಕೊಂಡಂತ ಪ್ರತಿ ಒಬ್ಬೊಬ್ಬರ ವಿಷಯದಲ್ಲಿ ಆತನ ಪ್ರೀತಿಯಲ್ಲಿ ಪಕ್ಷಪಾತವಿಲ್ಲ, ವ್ಯತ್ಯಾಸವಿಲ್ಲ. ದೇವರು ಹೇಳ್ತಾನೆ, ನೀನು ನನಗೆ ಎಷ್ಟೋ ರಮ್ಯ, ಎಷ್ಟೋ ಎಷ್ಟೋ ಮನೋಹರ. ಎಷ್ಟು ಮನೋಹರ ಅಂತೆ? ಅದೇ ನನಗೆ ಪ್ರೇಳೆ ಎಲ್ಲವುಗಳಿಗಿಂತಲೂ ನಾವೇ ಆತನ ಎಷ್ಟೋ ರಮ್ಯ, ಎಷ್ಟೋ. ಒಬ್ಬರಲ್ಲೂ ಹೇಳ್ತಿದ್ರು, ಪ್ರೈಸ್ ದಿ ಲಾರ್ಡ್. ಯಾಕೆ ನಿನ್ನ ಜೀವನದಲ್ಲಿ ದೇವರಿಂದ ಅದ್ಭುತಗಳು ಹೊಂದಲಿಕ್ಕೆ ನೀನು ಎಕ್ಸ್ಪೆಕ್ಟ್ ಮಾಡು? ನೀನು ಭಯಪಡಬೇಡ, ಈ ವಾಗ್ದಾನ ಕೆಲವಕ್ಕೆ ನಿನ್ನ ಜೀವನದಲ್ಲಿ ನೆರವೇರು ನಿಶ್ಚಯ. ದೇವರು ನಿನ್ನನ್ನು ಕೈಬಿಡುವುದಿಲ್ಲ. ದಿನಗಳು ದಾಟಿ ಹೋಗ್ತಿದ್ರು, ನಿನ್ನ ನಿರೀಕ್ಷೆಯನ್ನು ಬಿಡಬೇಡ. ದೇವರ ತ್ರಾಣವುಳ್ಳ ಹಸ್ತದ ಕಡೆ ನಿನ್ನನ್ನು ನೀನು ತಗ್ಗಿಸ್ಕೊಂಡಿರು ಎಂಬುದಾಗಿ ಯಾಕೆ ಬೈಬಲ್ ಹೇಳ್ತದಂದ್ರೆ, ನೀನು ಯಾರ ಹತ್ರ ತಗ್ಗಿಸಿಕೊಂಡಿರ್ತಾ ಇದ್ದೀಗೋ ಆ ದೇವರಿಗೆ ಎಲ್ಲಾ ಸಂತೋಷಕ್ಕಿಂತಲೂ ನೀನೇ ರಮ್ಯಳು, ನೀನೇ ಮನೋಹರವಾದವನು. ಚೈ ಕೈ ಕೈ ಚಪ್ಪಾಳ್ತಾರೆ ಕರ್ತನಿಗೆ ನಾವು ಸ್ತೋತ್ರ ಜೋರಾಗಿ. ಹಾಲಲೂಯ ಹಾಲಲೂಯ. ಎಲ್ಲರೂ ಹೇಳಿ, ದೇವರಿಗೆ ನಾನು ಇಷ್ಟ ವಸ್ತುಗಳಿಗಿಂತಲೂ ರಮ್ಯವಾದವು, ಮನೋಹರಳು. ಪ್ರೈಸಲ್ಲ, ನಿಮ್ಮನ್ನು ನೀವು ಯೋಚನೆ ಮಾಡ್ಕೊಂಡು ನೋಡ್ರಿ, ನಿಜವಾಗ್ಲೂ ದೇವರು ನಿಮ್ಮನ್ನ ಹಂಗೆ ಪ್ರೀತಿಸ್ಲಿಕ್ಕೆ ಆಗ್ಬೋದಾ? ಹಲೋ, ಕೆಲವರಿಗೆ ಈ ಮಾತನ್ನು ನಂಬಲಿಕ್ಕೆ ಕೂಡ ಧೈರ್ಯ ಸಾಕಾಗ್ತಿಲ್ಲ. ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಪ್ಪ, ನಾನು ಎಷ್ಟೊತ್ತು ಬೈಬಲ್ ಓದ್ತೀನಿ, ನಾನು ದೇವರಿಗೆ ಎಷ್ಟು ದಶಮ ಭಾಗ ಕೊಟ್ಟಿದ್ದೀನಿ, ನಾನು ಎಂಥವಳು, ನನ್ನನ್ನು ದೇವರು ಇಷ್ಟು ಪ್ರೀತಿಸ್ತಾನ? ಇದು ನನಗಲ್ಲ, ಪ್ರಿಯಳೆ ಅಂದ್ರೆ ಯಾರು? ಯಾರು ಪ್ರಿಯಳು? ದೇವರಿಗೆ ಬಹಳ ಭಯಭಕ್ತಿಯಿಂದ ಇರುವಂತವರೇ ದೇವರಿಗೆ ಪ್ರಿಯರು ಎಂಬುದಾಗಿ ಯೋಚನೆ ಮಾಡ್ತಾರೆ. ಪ್ರೀತಿಯ ಸ್ನೇಹಿತರೆ, ದೇವರ ದೃಷ್ಟಿಯಲ್ಲಿ ದೇವರು ಹಾಗೆ ಲೆಕ್ಕ ಹಾಕೋದಿಲ್ಲ. ದೇವರು ಹೇಗೆ ಲೆಕ್ಕ ಹಾಕ್ತಾನಂದ್ರೆ, ತನ್ನ ಮಗನಾಗಿರುವಂತಹ ಯೇಸು ಕ್ರಿಸ್ತನು ಯಾರ್ಯಾರಿಗಾಗಿ ಪ್ರಾಣ ಕೊಟ್ಟಿದ್ದಾನೋ ಅವರೆಲ್ಲರನ್ನು ಆತನ ಪ್ರಿಯರೇ ಎಂಬುದಾಗಿ ಲೆಕ್ಕ ಹಾಕ್ತಾನೆ. ಅದಕ್ಕೆ ಇಲ್ಲಿ ಕೂತ್ಕೊಂಡ ಪ್ರತಿ ಒಬ್ಬರನ್ನು ದೇವರು ಹೇಗೆ ಕರೀತಾನೆ ಗೊತ್ತಾ? ಹೇಗಂತೆ? ಹೌದಾ? ಅಲ್ಲಿ ಹಾಗೆ ಉಂಟಾ? ಏನಂತೆ? ಪ್ರೇಮವೇ. ಪ್ರೈಸ್ ದಿ ಲಾರ್ಡ್. ಏ ವೈರಿ ಅಂತ ದೇವರು ಕರೆಯುವುದಿಲ್ಲ. ವೈರಿ ಅಂತ ಕರೆಯುವ ದಿನಗಳು ಏನಾಯ್ತು? ಏನಾಯ್ತು? ಕಳೆದು ಹೋಯ್ತು. ಯೆರೂಶಲೇಮನ ಯುದ್ಧ ಕಾಲವು ಗಡಿ ಕಾಲವೇನಾಯ್ತು? ತೀರಿತು. ದೇವರು ಮನುಷ್ಯರಾದಂತ ನಮ್ಮೆಲ್ಲರನ್ನು ತನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಿಕ್ಕೆ, ಮನುಷ್ಯರಾದಂತ ನಮ್ಮನ್ನು ಆತನ ನಮ್ಮ ಸಂಗಡ ಆತನ ಸಮಾಧಾನ ಪಡಲಿಕ್ಕೆ ತನ್ನ ಒಬ್ಬನೇ ಮಗನಾಗಿರುವ ಯೇಸುವನ್ನು ಕೊಟ್ಟು ಆತನಿಗೆ ಶಿಕ್ಷೆ ವಿಧಿಸಿ ಆಯ್ತು.
ಇನ್ನು ದೇವರಿಗೆ ನೀನು ಎಷ್ಟು ಮಾತ್ರಕ್ಕೂ ವೈರಿ ಅಲ್ಲವೇ ಅಲ್ಲ. ನೀನು ಏನಂತೆ ಆತನಿಗೆ, ಏನಂತೆ ನೀನು ಜ್ವರಗಳ್ರಿ, ಏನು ಮನೋಹರ, ಎಷ್ಟು ಮನೋಹರ, ಎಷ್ಟೋ ಮನೋಹರ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಪದ ಇದೆ, ಅದು ಸಕಲ ಜ್ವರಗಳಬೇಕು, ಎಂತೆ ಸಕಲ ಸಂತೋಷಗಳಕ್ಕಿಂತ. ಅದಕ್ಕೆ ಒಬ್ಬ ವ್ಯಕ್ತಿ ಯೇಸುವನ್ನು ರಕ್ಷಕನಾಗಿ ಹೊಂದಿಕೊಳ್ಳೋದಕ್ಕಿಂತಲೂ ದೇವರನ್ನು ಸಂತೋಷ ಪಡಿಸೋದು ಮತ್ತೊಂದಿಲ್ಲ ರೀ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಒಪ್ಕೊಂಡಿದೀಯಾ ಯೇಸು ನಿನ್ನ ರಕ್ಷಕನಂತ ಒಪ್ಕೊಂಡಿದೀಯಾ? ಅದೇ ಆತನ ಆಜ್ಞೆ. ಆ ಬೈಬಲ್ ವಾಕ್ಯ ಹೇಳ್ತದೆ ಯಾರ್ಯಾರು ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತಾರೋ ದೇವರವರನ್ನು ಏನ್ ಮಾಡ್ತಿದ್ದಾನೆ, ಅವರ ಸಂಗಡಿದಾನಂತೆ. ದೇವನ ಪ್ರೀತಿಸುವ ಪ್ರತಿಯೊಬ್ಬನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೀತಿದ್ದಾನೆ. ಅಂದ್ರೆ ಅರ್ಥವೇನು, ಯೇಸುವನ್ನು ನಂಬುವ ಪ್ರತಿ ಒಬ್ಬ ವ್ಯಕ್ತಿ, ಯೇಸು ಕ್ರೀಸ್ತನಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರೀತಿಯ ಸ್ನೇಹಿತರೆ ದೇವರಿಗೆ ಅತ್ಯಂತ ಮನೋಹರ. ಆಮೆನ್, ಹಲ್ಲೆಲೂಯ. ದಾನಿಯೇಲ ವಿಷಯದಲ್ಲಿ ನಾವು ನೋಡ್ತೀವಿ, ದಾನಿಯೇಲನ ಪ್ರಾರ್ಥನೆಯ ಪ್ರಾರಂಭದಲ್ಲಿಯೇ ಪರಲೋಕದಿಂದ ಉತ್ತರ ಬಂತಂತೆ. ಎಲ್ಲಿಂದ? ಯಾರೋ ಎಲ್ಲ ಎಲ್ಲೇ ಇದ್ದೀರಾ? ದಾನಿಯೇಲನ ಪ್ರಾರ್ಥನೆಗೆ ಪ್ರಾರಂಭದಲ್ಲಿಯೇ ಪರಲೋಕ ಆಮೇನ್ ಅಂತಂತೆ. ಯಾಕೆ? ಹಲೋ, ನಂದೊಂದು ಡೌಟ್. ದಾನಿಯೇಲನ ಪ್ರಾರ್ಥನೆಗೆ ದೇವರು ಪರಲೋಕದಿಂದ ಆಮೇನ್ ಅಂತ ಹೇಳಿಬಿಟ್ಟಿದ್ದಾನಂದ್ರೆ ನಿನ್ನಣ್ಣನ ಪ್ರಾರ್ಥನೆಗೆ ಯಾಕೆ ಆಮೇನ್ ಅಂತ ಹೇಳೋದಿಲ್ಲ? ನಾವು ಆತನಿಗೆ ಏನಾಗಿದ್ದೇವೆ? ಆತನಿಗೆ ಇರುವಂತ ಎಲ್ಲಾ ಸಕಲ ಜ್ವರಗಳ್ರಿ, ಸಕಲ ಸಂತೋಷಕ್ಕಿಂತಲೂ ನೀನೇನು ಮನೋಹರ. ಇದು ಅರ್ಥ ಮಾಡಿಕೊಳ್ಳ್ರಿ ಪ್ರೀತಿಯಾಸ. ಬಹಳ ಜನ ವಿಶ್ವಾಸಿಗಳು ದೇವರ ಮಹಿಮೆಯಲ್ಲಿ ಯಾಕೆ ನಡೆಯೋದಿಲ್ಲ ಅಂದ್ರೆ, ಅವ್ರು ಯಾಕೆ ದೇವರ ಮಹಿಮೆಗೆ ದೂರವಾಗಿ ಹೋಗ್ತಾರಂದ್ರೆ, ಅವ್ರು ಯೋಚನೆ ಮಾಡೋದೇನಂದ್ರೆ, ನಾನು ಬಹಳ ಭಕ್ತಿ ಮಾಡುವುದರ ಮೂಲಕ ನಾನು ದೇವರಿಗೆ ಹತ್ರ ಹೋಗ್ತೇನೆ. 100% ನಾವು ಪ್ರಾರ್ಥನೆ ಬಹಳ ಮಾಡಬೇಕು, ಇಲ್ಲಂತ ನಾನು ಹೇಳೋದಿಲ್ಲ. ಬಟ್ ಆದ್ರೆ ಆತನು ನಮ್ಮನ್ನು ಪ್ರೀತಿಸಲಿಕ್ಕೆ ಕಾರಣ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನೀತಿ ಕ್ರಿಯೆಗಳನ್ನು ನೋಡಿ ಆತನು ನಮ್ಮನ್ನು ಪ್ರೀತಿಸೋದಾದ್ರೆ ಈ ಜಗತ್ತಿನಲ್ಲಿ ಆತನು ಯಾರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಏ ಹಲ್ಲೆಲೂಯಾ. ಅದಕ್ಕೆ ದಾನಿಯೇಲನಂತೆ ದೇವರಿಗೆ ಬಹುಪ್ರಿಯನಂತೆ. ದಾನಿಯೇಲನಿಗೇನು ಏನಂತೆ? ತೆಲುಗು ಬೈಬಲ್ ಬಹುಪ್ರಿಯುಡು ಅನ್ನ, ಆದ್ರೆ ಕನ್ನಡ ಬೈಬಲ್ನಲ್ಲಿ ಏನ್ ಹೇಳ್ತದೆ? ಅತಿ ಪ್ರಿಯ. ಹಾಗಾದ್ರೆ ಹೊಸ ಒಡ ಕ್ರೀಸ್ತನ ಎಷ್ಟು ಪ್ರಿಯನು ದೇವರಿಗೆ? ಅಲ್ಲಲ್ಲ, ಕ್ರೀಸ್ತನು ದೇವರಿಗೆ ಎಷ್ಟು ಪ್ರಿಯನು ಹೇಳ್ರಿಯ? ಕ್ರೀಸ್ತನು ದೇವರಿಗೆ ಎಷ್ಟು ಪ್ರಿಯನು? ಎಷ್ಟು? ಇದಿಗೋ ಈತನು ನನ್ನ ಪ್ರಿಯ ಮಗನು. ಅಲ್ಲೂಯ. ಈ ಲೋಕದಲ್ಲಿ ದಾನಿಯೇಲನಾದ್ರೂ ಯಾರೇ ಭಕ್ತನಾದ್ರೂ ದೇವರನ್ನು ಒಂದು ಭಾಗದಲ್ಲಿ ಅಸಂತೃಪ್ತಿ ಪಡಿಸಿರಬಹುದು, ಆದರೆ ಕ್ರೀಸ್ತನಲ್ಲಿ ದೇವರನ್ನು ಅಸಂತೃಪ್ತಿ ಪಡಿಸುವ ಚಾನ್ಸೇ ಇಲ್ಲ. ಅಲ್ಲೂಯ. ದೇವರಿಗೆ ದಾನಿಯೇಲನು ದೇವರಿಗೆ ಅತಿ ಪ್ರಿಯನಾದನಂದ್ರೆ ಯೇಸು ಕ್ರೀಸ್ತನು ದೇವರಿಗೆ ಅತಿ 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 ಪ್ರಿಯನು. ನಮ್ಮೂರಲ್ಲಿ ಅಲ್ಲೆಲ್ಲೂ ಹೇಳ್ರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆತನು ನಂಬಿರುವಂತ ನಾವು ಯೇಸು ಕ್ರೀಸ್ತನು ದೇವರಿಗೆ ಎಷ್ಟು ಪ್ರಿಯನೋ ನೀನು ನಾನು ಕೂಡ ದೇವರಿಗೆ ಅಷ್ಟೇ ಪ್ರಿಯನು. ಜೋರಾಗಲ್ಲೆಲ್ಲೂಯ. ಅಷ್ಟೇ ಪ್ರಿಯರು. ಅದಕ್ಕೆ ಆತನಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇರುವುದರಿಂದಲೇ ಪ್ರೀತಿ ಯಾವ ಅದ್ಭುತವಾದರೂ ಆತ ನಿನಗೋಸ್ಕರ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ವೆರಿ ಗುಡ್, ವೆರಿ ಗುಡ್. ಯಾರು ಚಪ್ಪಲ್ ಹೊಡೆದದ್ದು? ಪ್ರೈಸ್ ದಿ ಲಾರ್ಡ್. ನಿನಗೋಸ್ಕರ ಯಾವ ಅದ್ಭುತವನ್ನಾದರೂ ಮಾಡ್ಲಿಕ್ಕೆ ಆತನು ಸಿದ್ಧ. ನಿನಗೆ ನಿನ್ನ ಜೀವನದಲ್ಲಿ ಎನಿಥಿಂಗ್ ಎನಿ ಟೈಮ್ ಇಟ್ ಮೇ ಹ್ಯಾಪನ್. ಯಾವುದು ಎಷ್ಟು ಅದ್ಭುತವಾದರೂ ಯಾವ ಕ್ಷಣವಾದರೂ ನಡೆಯಬಹುದು. ಹಲ್ಲೆಲೂಯಾ. ಬಿಟ್ಬಿಡಿ, ನಿಮಗೆ ಸುಸ್ತಾಯ್ತಲ್ಲ, ಹಲ್ಲೆಲೂಯಾ ಹೇಳಕ್ಕೆ ಬಿಟ್ಬಿಡಿ. ನೀವು ಹೇಳ್ಬೇಡ್ರಿ, ನಾನೊಬ್ಬನೇ ಹೇಳ್ಕೊಳ್ತೀನಿ. ಹಲ್ಲೆಲೂಯಾ. ಆವಾಗ ಯಾಕೆ ಹೇಳಲಿಲ್ಲ ಹಲ್ಲೆಲೂಯಾ? ನಿದ್ದೆ ಮಾಡ್ತಿದ್ರೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಾಲಗಳು ವಿಪರೀತ ಇರ್ಬೋದು, ಹಣಕಾಸು ಇಲ್ಲದೇ ಇದ್ದಿರ್ಬೋದು, ಆದರೆ
ಪ್ರೀತಿಯ ಸ್ನೇಹಿತರೆ, ನನ್ನ ಜೀವಿತ ಎಂತದ್ದು ಗೊತ್ತಾ? ಯಾವಾಗ ಏನು ನಡೀತದೋ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಪ್ರೇಸ್ ದಿ ಲಾರ್ಡ್. ಮಹತ್ ಕಾರ್ಯಗಳು ಯಾವಾಗ ಆಗ್ತಾವೋ ಗೊತ್ತಿಲ್ಲ, ಆಗ್ತವೆ. ಪ್ರೇಸ್ ದಿ ಲಾರ್ಡ್. ಸತ್ತವರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ, ಹೇಳ್ತಾರೆ. ಕುಂಟರು ಯಾವಾಗ ನಡೀತಾರೋ ಗೊತ್ತಿಲ್ಲ, ನಡೀತಾರೆ. ಹಾಲೆಲೂಯಾ. ನಾವು ಸೇರಿ ಬರುವ ಈ ಸ್ಥಳವು ಸಾಕಾಗೋದಿಲ್ಲ. ಆಮೆನ್. ಪ್ರೇಸ್ ದಿ ಲಾರ್ಡ್. ಏ, ಯಾಕೆ ಗೊತ್ತಾ ನಾನು ಇಷ್ಟು ನಂಬೋದು? ಆತನಿಗೆ ನಾನೇನು, ನಾನೆಷ್ಟು ಪ್ರಿಯನು, ಆತನಿಗೆ ಸಂತೋಷಕರವಾದ. ಅಲ್ಲ ನೋಡಿ, ಅದು ಓದ್ರೆ ವಚನ ಓದ್ರಿ ಇನ್ನೊಂದು ಸತಿ. ಬರೀ ರಮ್ಯ, ಎಷ್ಟೋ ರಮ್ಯ ಅಂತ ಹೇಳ್ಬೇಡ್ರಿ. ಸಕಲ ಏ, ನಿಮಗೆ ನೀವೇ ನಿಮ್ಮ ಬದಿ ವ್ಯಕ್ತಿಗಳ್ರಿ. ನಾನು ದೇವರಿಗೆ ಸಕಲ ಸಂತೋಷಕ್ಕಿಂತಲೂ ರಮ್ಯವಾದವನು ಪ್ರಿಯನಂತ ಹೇಳ್ರಿ. ನಾನು ದೇವರಿಗೆ ಸಕಲ ಸಂತೋಷಕ್ಕಿಂತಲೂ ಬಹು ರಮ್ಯನು. ಬಹು ಆಮೆನ್. ಹೇಳಿದ್ರ ಎಲ್ಲರೂ ಹೇಳಿದ್ರ? ಮುಗಿಸ್ಬಿಟ್ರ? ಮುಗಿಸ್ಬಿಟ್ರ? ಅಲ್ಲೆಲ್ಲೂಯ್ಯ. ನಿಮಗೆ ನೀವೇ ದೇವರಿಗೆ, ಸ್ವಾಮಿ ನಾನು ನಿನ್ನ ರಮ್ಯವಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಯ್ಯ, ನಾನು ಇಷ್ಟು ಪ್ರೀತಿಸಿದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿ ಸ್ತೋತ್ರ ಮಾಡ್ರಿ. ಸ್ತೋತ್ರ ಹೇಳ್ರಿ ಅಂತ ಹೇಳೋದು ನಾನು. ಥ್ಯಾಂಕ್ ಯು ಜೀಸಸ್, ವಾಟ್ ಎ ವಂಡರ್ಫುಲ್ ಗಾಡ್ ಯು ಆರ್. ಹಾಲೆಲೂಯ, 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 ಹಾಲೆಲೂಯ. ಎಂಥ ದೇವರು ನಮಗಿದ್ದಾನೆ ನೋಡ್ರಿ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಸ್ಪಷ್ಟವಾಗಿ ತಿಳ್ಕೊಳ್ರಿ, ನಮ್ಮ ಮುಂದೆ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. ನಮ್ಮ ಮುಂದೆ ಪ್ರತ್ಯಕ್ಷವಾಗಿರ್ಲಿಕ್ಕ, ನಮ್ಮ ಮುಂದೆ ಪ್ರತ್ಯಕ್ಷವಾಗುವ ಮಹಿಮಾ ಪದವಿ. ಹಾಲೆಲೂಯ. ದೇವರು ನಮಗೆ ಅನೇಕ ವಾಗ್ದಾನಗಳಿಟ್ಟಿದ್ದಾನೆ. ಆ ವಾಗ್ದಾನಗಳನ್ನು ದೃಷ್ಟಿಸಿ ನೋಡ್ತಾನೆ ಇರು, ಮಾತಾಡ್ತಾನೆ ಇರು, ನೋಡ್ತಾನೆ ಇರು, ಮಾತಾಡ್ತಾನೆ ಇರು, ನೋಡ್ತಾನೆ ಇರು, ಮಾತನಾಡ್ತಾ ಇರು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ಪ್ರೈಸ್ ದಿ ಲಾರ್ಡ್. ಆತನ ಮಾತು ಸುಳ್ಳಲ್ಲ. ಯಾಕೆ ಆತನ ಮಾತು ಸುಳ್ಳಾಗೋದಿಲ್ಲ ಅಂದ್ರೆ, ಆತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅದಕ್ಕೆ ಆತನ ವಾಗ್ದಾನಗಳು ಏನಾಗೋದಿಲ್ಲ, ಸುಳ್ಳಾಗುವುದಿಲ್ಲ. ಆತನು ನಮಗಾಗಿ ಸತ್ತು ಹೋಗಲಿಲ್ಲ. ಆತನು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಮರಣವನ್ನು ಜಯಿಸಿದ್ದಾನೆ. ಅದಕ್ಕೆ ಎಂದಿಗೂ ಕೂಡ ಆ ವಾಗ್ದಾನಗಳು ಬಿದ್ದು ಹೋಗುವುದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಭೂಮಿ ಆಕಾಶಗಳು ಹಳೆದು ಹೋದ್ರೂ ಹೋಗಬಹುದಾಗಲಿ, ದೇವರ ವಾಗ್ದಾನಗಳಲ್ಲಿ ಒಂದು ಅದಕ್ಕೆ ಒಂದು ಕೂಡ ಬಿಟ್ಟುಕೊಡ್ಬೇಡ. ನಿನ್ನ ಜೀವನದಲ್ಲಿ ಆರೋಗ್ಯದ ವಿಷಯದಲ್ಲೇ ಬಿಟ್ಟುಕೊಡ್ಬೇಡ, ಐಶ್ವರ್ಯ ವಿಷಯದಲ್ಲಿ ಬಿಟ್ಟುಕೊಡ್ಬೇಡ, ಕುಟುಂಬದ ವಿಷಯದಲ್ಲಿ ಬಿಟ್ಟುಕೊಡ್ಬೇಡ, ನಿನ್ನ ವ್ಯಾಪಾರದ ವಿಷಯದಲ್ಲಿ ಬಿಟ್ಟುಕೊಡ್ಬೇಡ, ನಿನ್ನ ಉದ್ಯೋಗದ ವಿಷಯದಲ್ಲಿ ಬಿಟ್ಟುಕೊಡಿ, ಯಾವುದರಲ್ಲಿ ಬಿಟ್ಟುಕೊಡ್ಬೇಡ. ಯಾಕಂದ್ರೆ ಆ ವಾಗ್ದಾನಗಳೆಲ್ಲ ಆತನು ನಮಗೆ ಕೊಟ್ಟಿದ್ದಾನೆ, ಅದು ನೆರವೇರೋದು ನಿಶ್ಚಯ. ಆಮೆನ್. ಹಲ್ಲೆಲೂಯಾ. ನಮ್ಮ ಮುಂದೆ ಪ್ರತ್ಯಕ್ಷ, ಅದಕ್ಕೆ ಅದು ಮಹಿಮೆ ಬರ್ತದೆ. ಆ ಮಹಿಮೆ ಪ್ರತ್ಯಕ್ಷವಾಗ್ತದೆ, ಆ ವಾಗ್ದಾನಗಳು ನೆರವೇರ್ತವೆ. ಆ ವಾಗ್ದಾನಗಳು ನೆರವೇರಿದಾಗ ನಿನ್ನ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ, ನೀನು ಗುಡಿಸಲು ಮನೆಯಲ್ಲಿ ಇದ್ದೇ ಎಂಬುದೇ ಮರ್ತು ಹೋಗಿರ್ತೀಯ. ಹಲ್ಲೆಲೂಯಾ. ಗೌರ್ಮೆಂಟ್ 3 ಸೆನ್ಸ್ ಭೂಮಿ ಯಾರಿಗೋ ಕೊಟ್ಟು ಹೋಗಿಬಿಟ್ಟಿರ್ತೀಯ. ಈಗ 3 ಸೆನ್ಸ್ ಭೂಮಿ ಸಿಗುತ್ತೆ ಅಂದ್ರೆ ಕ್ಯೂನಲ್ಲಿ ನಿಂತ್ಕೊಂಡಿರ್ತೇವೆ. ಏ ಭಯ, ಚೆನ್ನಾಗಿ ಹೇಳ್ರಿ. ಆ ದಿನಗಳು ಓದು. ಎಲ್ಲರೂ ಹೇಳ್ರಿ, ಯಾರಿಗೋದು? ಆ ದಿನಗಳು ಓದವು. 3 ಸೆನ್ಸ್ ಭೂಮಿಗೆ ನಿಂತುಕೊಳ್ಳುವ ದಿನಗಳು ಓದವು. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಮ್ಮ ಮುಂದೆ ಆತನ ಮಹಿಮೆ ಏನಾಗ್ತದೆ? ಪ್ರಕಟವಾಗಲಿಕ್ಕಿದೆ. ನಮ್ಮ ಮುಂದೆ ಆತನ ಮಹಿಮೆ ಏನಾಗ್ತದೆ? ಪ್ರಕಟವಾಗಲಿಕ್ಕಿದೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಓದ್ರಿ ಸಿಸ್ಟರ್, 1 ಪೇತ್ರ 5:9. ದೇವರ ತ್ರಾಣವುಳ್ಳ ಹಸ್ತದ ಕಡೆಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆಹಾ, ಆತನ ಯಾವ ಕಾಲದಲ್ಲಿ ಜ್ವರಗಳ್ರಿ? ಯಾವ ಕಾಲದಲ್ಲಿ? ಆತನ ತಕ್ಕ ಒಂದು ಸಮಯ ಇಟ್ಟಿದ್ದಾನೆ. ಯಾವ ಗೊತ್ತಾ? ನೀನು ಪರಿಪೂರ್ಣವಾಗಿ ನಂಬುತ್ತಾ 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 ಇರುವಾಗ ಆ ತಕ್ಕ ಕಾಲ ಪಕ್ಕನೆ ಬಂದ್ಬಿಡ್ತದ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏ, ಎಂಥ ಅದ್ಭುತವಾದ ವಚನಗಳಲ್ಲ ಬೈಬಲ್ನಲ್ಲಿ. ಅದು ಒಂದೊಂದು ವಚನ ಓದ್ತಾ ಇದ್ರೆ ನಾನು ಹೇಳ್ತೇನೆ, ಈ ಜಗತ್ತಿನಲ್ಲಿ ಯಾವ ಪುಸ್ತಕ ಕೂಡ ಅಷ್ಟು ಟೆಂಪ್ಟ್ ಮಾಡೋದಿಲ್ಲ. ಬೈಬಲ್ ಅಷ್ಟು ಟೆಂಪ್ಟ್ ಮಾಡ್ತದೆ. ಓದು 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 ಅಂತ. ಬಹಳ ಸಾರಿ ನಮಗೆ ಸರಿಯಾಗಿ ದೇವರ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದ ಕಾರಣ ಬೈಬಲ್ ನಮಗೆ ಬೋರ್ ಆಗ್ತದೆ.
ಬಟ್ ಬೈಬಲ್ ವಚನಗಳು ಅದ್ಭುತವಾದವುಗಳು. ಪ್ರೈಸ್ ದಿ ಲಾರ್ಡ್. ಆತನು ತಕ್ಕ ಮಹಿಮೆ ಪ್ರತ್ಯಕ್ಷ ಅಂದ್ರೆ ಅರ್ಥವೇನು? ನಿನಗೆ ಒಂದು ಕಾಲ ಉಂಟೇ ಉಂಟು, ನೀನು ಉದ್ಧಾರವಾಗುವ ಕಾಲ, ನಿನ್ನ ಮಹಿಮೆ ಪ್ರಕಟವಾಗುವ ಕಾಲ ಉಂಟಾ ಇಲ್ವಾ? ಉಂಟಾ ಇಲ್ವಾ? ಬರ್ತತಾ ಇಲ್ವಾ? ಎಷ್ಟು ಜನ ನಂಬ್ತೀರಿ? ನಿಜವಾಗ ಹೇಳ್ರಿ, ಎಲ್ಲರೂ ಹೇಳ್ರಿ. ನನಗೆ ದೇವರ ಅದ್ಭುತ ಮಾಡುವ ಕಾಲವು ಉಂಟು. ಹಲ್ಲೆಲೂಯಾ. ನೋಡಿ ಇನ್ನೊಂದು ವಚನ ಓದೋಣ, ಅದೇ ಅಧ್ಯಾಯ. ದಯವಿಟ್ಟು ಅಲ್ಲಿ ಇನ್ನೊಂದು ಅದ್ಭುತವಾದ ಮಾತನ್ನು ನಾವು ನೋಡ್ತೀವಿ. ನೋಡಿ 10ನೇ ವಚನ. ಅಲ್ಲಲ್ಲ ಸಿಸ್ಟರ್, 1ನೇ ಪೇತ್ರ 5ನೇ ಸಂಧಿ 10ನೇ ವಚನ. ನೀವು ಎಷ್ಟು ಬಾಧೆ ಬಿಟ್ಟ ಮೇಲೆ, ಏ ಬಾಧೆಗಳೆಲ್ಲ ಸ್ವಲ್ಪ ಕಾಲ. ಎಲ್ಲರೂ ಹೇಳ್ರಿ, ಬಾಧೆಗಳೆಲ್ಲ ಸ್ವಲ್ಪ ಕಾಲ. ಏನಪ್ಪ ಇದು ಹಿಂಗಾಗಿದೆ? ಹಲ್ಲೆಲೂಯಾ. ಹೇಳ್ರಿ, ಬಾಧೆಗಳೆಲ್ಲ ಸ್ವಲ್ಪ ಕಾಲ, ಆಶೀರ್ವಾದವೆಲ್ಲ ನಿತ್ಯ ಕಾಲ. ಬಾಧೆಗಳೆಲ್ಲ ಸ್ವಲ್ಪ ಕಾಲ, ಆಶೀರ್ವಾದಗಳೆಲ್ಲ ನಿತ್ಯ ಕಾಲ. ಹಲ್ಲೆಲೂಯಾ. ಅದಕ್ಕೆ ನನ್ನ ಸಭೆ, ನೀನು ಭಯಪಡಬೇಡ, ನೀನು ಕಡಿಮೆ ಆದವನಾಗಿ ಯೋಚನೆ ಮಾಡಿಕೊಳ್ಳಬೇಡ, ನನ್ನ ಕುಟುಂಬ ಏನಾಗ್ತದೆ ಎಂಬುದ ತಿಳ್ಕೊಳ್ಳಬೇಡ. ಲೋಕದ ಜನರ ಪ್ರಕಾರ ಮತ್ತು ಅಷ್ಟು ಮಾತ್ರ ಅಲ್ಲ, ನಿನ್ನ ಆಲೋಚನೆ ಪ್ರಕಾರ ಕೂಡ ನಿನ್ನ ಲೈಫ್ ವಿಲ್ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದೀಗೇನೋ. ಯಾಕಂದ್ರೆ ನಮ್ಮ ಮಂಡೆಗೆ ಬರುವ ಆಲೋಚನೆ ಅಂತದೇ, ಬಟ್ ಆದರೆ ದೇವರ ಆಲೋಚನೆ ಅಂಥದಲ್ಲ. ದೇವರು ಹೇಳ್ತಿದ್ದಾನೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು, ಜೋರಾಗಿ ಹೇಳ್ಬೇಕೆಲ್ಲರೂ, ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು, ಏನಂತೆ, ಯೋಗ್ಯ ಸ್ಥಿತಿಗೆ ತರುವಂಥದ್ದು ಮಾತ್ರವಲ್ಲ, ಯೋಗ್ಯ ಸ್ಥಿತಿಯಲ್ಲಿ ಏನ್ ಮಾಡ್ತೀನಿ, ಜೋರಾಗಿ ಹೇಳ್ರಿ, ಏನ್ ಮಾಡ್ತೀನಿ, ನೆಲಗೊಳಿಸಿ ಬಲಪಡಿಸ್ಬಿಡ್ತೀನಿ ಅಷ್ಟೇ. ಇನ್ನು ಎಂದೆಂದಿಗೆ ಯಾವತ್ತಿಗೂ ಅದು ಡೌನ್ ಆಗ್ಲಿಕ್ಕಿಲ್ಲ. ಹಲ್ಲೆಲೂಯಾ. ಒಂದ್ಸತಿ BMW ಎತ್ತಿದ್ರೆ ಇನ್ನೊಂದ್ಸತಿ ಇನ್ನೊಂದು. ಮಹಿಮೆಯಿಂದ, ಅದ್ಭುತಗಳಿಂದ, ಆನಂದದಿಂದ, ಯಾವ ಅಂದ್ರೆ ದೇವರಲ್ಲಿ ಜೀವಿತ ನೋಡಿ. ಅಂದ್ರೆ ಬಹಳ ಜನ ಹೇಳ್ತಾರೆ, ಯೇಸು ಕ್ರಿಸ್ತನನ್ನ ನಂಬಿಕೊಳ್ಳೋದಾದ್ರೆ ಏನ್ ಅನ್ಕೊಂಡಿದ್ದಾರೆ? ಒಂದು ಬ್ಯಾಗ್ ಹಾಕೊಂಡು ಈ ಲೋಕ ಬಿಟ್ಟ ನಂತರ ಪರಲೋಕಪ್ಪ, ಪರಲೋಕ ನೋಡಿ ಬಂದಿದೆ. ಅದಕ್ಕೆ ಇದನ್ನು ಬಹಳ ಜನ ದೇವರ ಜನರು ನಂಬುತ್ತಿಲ್ಲ. ಒಂದು ದಿನ ಬರ್ತದೆ ಬ್ರದರ್, ಈ ಲೋಕದಲ್ಲಿ ನಿನಗೆ ಗರಿ ಮನೆ ಇದ್ರೆ ಭಯಪಡಬೇಡ, ಪರಲೋಕದಲ್ಲಿ ಚಿನ್ನದ ಮನೆ ಇರ್ತದೆ. ಅಯ್ಯೋ ಇಲ್ಲಿ ಬೇಕಪ್ಪ ಚಿನ್ನದ ಮನೆ, ಅಲ್ಲಿಗೆ ಹೋದ ನಂತರ ಏನ್ ಮಾಡಕ್ಕೆ, ಅಲ್ಲಿ ಖರ್ಚು ಮಾಡ್ಲಿಕ್ಕೆ ಉಂಟ, ಇಲ್ಲಿ ಖರ್ಚು ಮಾಡ್ಬೇಕು ನಾವು. ಏ ಪ್ರೈಸ್ ದಿ ಲಾರ್ಡ್. ಒಳ್ಳೆ ಕಾರ್ ಬೇಕಾದದ್ದೆಲ್ಲಿ, ಒಳ್ಳೆ ಆರೋಗ್ಯ ಬೇಕಾದದ್ದೆಲ್ಲಿ, ಇಲ್ಲಿ. ಓಕೆ, ಪರಲೋಕದಲ್ಲಿ ಅಂತದಿರೋದು ಓಕೆ, ಆಗಿರುವಂತ ನಾವು ಇಲ್ಲಿ ಕೂಡ ಹಾಗೆ ಇರ್ಬೇಕು ತಾನೆ. ಆಮೆನ್. ಓಹೋ ಲಾಲಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಿನಗೆ ಭಯಪಡಬೇಡ ಪ್ರೀತಿಯ ಸ್ನೇಹಿತರೆ, ದೇವರ ತ್ರಾಣ ಉಳ್ಳ ಹಸ್ತದ ಕಡೆಗೆ ನಿನ್ನನ್ನು ತಗ್ಗಿಸ್ಕೊ. ಅಂದ್ರೆ ಅರ್ಥವೇನು? ಸ್ವಾಮಿ ನಿನ್ನನ್ನು ನಂಬುತ್ತೇನೆ, ನೀನು ಒಳ್ಳೆಯವನಂತ ಹೇಳಿಬಿಟ್ಟು ನಿನ್ನ ಈ ಕಷ್ಟದ ದಿನಗಳಲ್ಲಿ ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟಬೇಡ ಪ್ರೀತಿ. ಆತನು ಮೋಸ ಮಾಡುವನಲ್ಲ, ಆತನು ನಿನ್ನನ್ನು ಕೈ ಬಿಟ್ಟು ಬಿಡುವವನು ಅಲ್ಲ. ನಿನ್ನ ಜೀವಿತ ಕಣ್ಣೀರಿನಲ್ಲಿ ಇರುವುದು ನೋಡಿ ಆತನ ಸಂತೋಷ ಪಡುವುದಲ್ಲ. ಅದೆಲ್ಲ ನೋಡಿ, ದೇವರೇ ನಾನು ನಿನ್ನ ಬಿಟ್ಟು ಹೋಗ್ತೇನೆ, ನಾನು ಚರ್ಚಿಗೆ ಬರೋದಿಲ್ಲ, ನಾನು ಪ್ರಾರ್ಥನೆ ಹೋಗೋದಿಲ್ಲ, ಬೈಬಲ್ ಓದೋದಿಲ್ಲ ಅಂತ ಹೇಳಬೇಡ. ತಗ್ಗಿಸ್ಕೊ. ಸ್ವಾಮಿ ನಿನ್ನ ಮಹೋನ್ನತನಾದ ತಂದೆ, ನಿನ್ನ ಅದ್ಭುತನಾದ ದೇವರು, ಅತಿಶಯ ಕಾರ್ಯಗಳನ್ನು ಮಾಡ್ತೀವಿ, ನಿನಗೆ ಅಸಾಧ್ಯ ಒಂದೂ ಇಲ್ಲ. ಆಮೇನ್. ದೇವರಿಗೆ ಸ್ತೋತ್ರ ಮಾಡ್ತಾ ಇರು, ದೇವರಿಗೆ ಸ್ತೋತ್ರ ಮಾಡ್ತಾ ಇರು. 10ನೇ ವಚನ ಏನ್ ಹೇಳ್ತದೆ? ಇನ್ನೊಂದ್ ಸತ್ ಗಿಟ್ಟಾಗ ಓದ್ರಿ ಯಾರಾದ್ರೂ. ನೋಡಿ ಇನ್ನೊಂದ್ ಸತ್ ಓದ್ರಿ ಸಿಸ್ಟರ್. ಕ್ರೀಸ್ತನಲ್ಲಿ, ಯಾರಲ್ಲಿ? ಕ್ರೀಸ್ತನಲ್ಲಿ. ಯೇಸುನ ಮೈನಸ್ ಅಂದ್ರೆ ನಾವೆಲ್ಲ ಜೀರೋ. ಯಾರ್ಯಾರು ಯೇಸು ನಂಬಿದಾರೋ ಅವರೆಲ್ಲರ ಮೇಲೆ ದೇವರ ದಯೆ ಬಂದ್ಬಿಟ್ಟಿದೆ. ಆಮೇನ್. ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ. ಎಲ್ಲಿಗೆ ಕರೆದಿದ್ದಾನೆ?
ನಿತ್ಯವಾಗಿ ಪ್ರಭಾವ. ನಿತ್ಯವ ಅಂದ್ರೆ ಅರ್ಥವೇನು? ಇಲ್ಲಿ ಪ್ರಭಾವನೆ, ಪರಲೋಕದಲ್ಲಿ ಪ್ರಭಾವನೆ. ಬರೀ ಪರಲೋಕದಲ್ಲಿ ಮಾತ್ರವಲ್ಲ, ಪೇತ್ರು ಯೇಸುಸ್ವಾಮಿನ ಕೇಳ್ತಾನೆ, ಸ್ವಾಮಿ ನಾವೆಲ್ಲವನ್ನು ಬಿಟ್ಟು ಬಂದಿವಿ, ನಮಗೇನು ಸಿಗುತ್ತೆ ತಂದ್ರೆ? ಯೇಸುಸ್ವಾಮಿ ಹೇಳ್ತಾನೆ, ಇಹದಲ್ಲಿಯೂ ಎಷ್ಟು ಎಷ್ಟು. ಏ, ಯಾವ ಬ್ಯಾಂಕ್ ಆದರೂ 100% ಕೊಡ್ತೈತಾರಿ? ನನ್ನ ಬ್ಯಾಂಕ್ ಕೊಡ್ತದೆ. ಧೈರ್ಯ ಇದೆಯಾ ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಲಿಕ್ಕೆ? ನೋಡುವ, ಕಾಣಿಗೆ ಚೀಲ ಕಲಿಸ್ಕೊಡ್ತೀನಿ. ಹಾಲೆಲೂಯಾ. ಯಾಕಂದ್ರೆ ಈ ಬ್ಯಾಂಕಲ್ಲಿ ನೀವು ಅಕೌಂಟ್ ಹಾಕ್ತೀರಿ, ಆದ್ರೆ ಕೊಡುವಂತವನು ನಾನಲ್ಲ, ಯಾರು? ದೇವರು. ಪ್ರೈಸ್ ದಿ ಲಾರ್ಡ್. ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನಂತ ನಮ್ಮನ್ನ. ಯಾವ ಪ್ರಭಾವಕ್ಕೆ? ಜ್ವರದಲ್ಲಿ ನಾನು ನಿತ್ಯ ಪ್ರಭಾವಕ್ಕೆ ಕರೆಯಲ್ಪಟ್ಟವನು, ಕರೆಯಲ್ಪಟ್ಟವನು. ಓದಿರಿ. ಕೃಪಾಪೂರ್ಣನಾದ ದೇವರು ತಾನೇ ಇನ್ನೂ ಸ್ವಲ್ಪ ಕಾಲ, ಅಯ್ಯೋ ಇನ್ನೆಷ್ಟು ಕಾಲ? ಜ್ವರಗಳ್ರಿ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಯೇಸುವಿಗಾಗಿ, ಸುವಾರ್ತೆಗಾಗಿ, ಯೇಸುವಿಗಾಗಿ. ಏ, ಕೇವಲ ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ಸ್ವಲ್ಪ ಕಾಲ ಈ ಕಷ್ಟ ಈ ಭೂಮಿಯಲ್ಲಿ ಎಷ್ಟು ಕಾಲ? ಜ್ವರಗಳ್ರಿ. ಎಷ್ಟು ಕಾಲ? ಈ ಲೋಕದಲ್ಲೇ ಮಹಿಮೆ ಬರ್ತದೆ, ಈ ಲೋಕದಲ್ಲಿ ನಿತ್ಯ ಕಾಲನ ಆಶೀರ್ವಾದ, ಈ ಲೋಕದಲ್ಲಿಯೇ, ಈ ಲೋಕದಲ್ಲಿಯೇ ಇಲ್ಲಿರುವಾಗಲೇ ದೇವರ ಆಶೀರ್ವಾದಗಳನ್ನು ನಾವು ನೋಡ್ತೇವೆ, ದೇವರ ಮಹಿಮೆ ನಮ್ಮ ವಿಷಯದಲ್ಲಿ ಪ್ರಕಟವಾಗ್ತದೆ. ಆಮೇನ್. ಅದಕ್ಕೆ ಪ್ರೀತಿಯ ಸ್ನೇಹಿತರೆ, ಯಾರೋ ಒಬ್ಬ ವ್ಯಕ್ತಿ ದೇವರ ಮಹಿಮೆಯಲ್ಲಿ ಚಲಿಸುವಂಥದ್ದು ದೇವರ ಸಂಕಲ್ಪವಲ್ಲ. ಅಂದ್ರೆ ಅರ್ಥವೇನು? ದೇವರ ಸಂಕಲ್ಪ ಅಲ್ಲೇ ಪರಿಪೂರ್ಣವಾಗಿ ಮುಗಿಯಲಿಲ್ಲ. ದೇವರು ಯಾರನ್ನು ಆಶೀರ್ವದಿಸಬೇಕು, ಯಾರ ವಿಷಯದಲ್ಲಿ ತನ್ನ ಮಹಿಮೆಯನ್ನು ಪ್ರಕಟ ಮಾಡಬೇಕಂತಿದ್ದಾನಂದ್ರೆ ಇಡೀ ಸಭೆ. ಹಲ್ಲೆಲೂಯಾ. ಸಭೆ ಎಲ್ಲ ಕೊರತೆ ಇಲ್ಲದವರಾಗಿರಬೇಕು, ಸಭೆ ಎಲ್ಲ ಐಶ್ವರ್ಯವಂತರಾಗಿರ್ಬೇಕು, ಸಭೆ ಎಲ್ಲ ಆತ್ಮಭರಿತರಾಗಿರ್ಬೇಕು, ಸಭೆ ಎಲ್ಲ ಅದ್ಭುತಗಳನ್ನು ಮಾಡುವರಾಗಿರಬೇಕು. ಆಮೇನ್. ಇಂಥದ್ದು ದೇವರಿಗೆ ನಮ್ಮ ವಿಷಯದಲ್ಲಿ ಆತನ ಸಂಕಲ್ಪ. ಪ್ರೈಸ್ ದಿ ಲಾರ್ಡ್. ಆದ್ರೆ ಯಾಕೆ ಇವತ್ತು ಸಭೆ ಆಗ್ತಾ ಇಲ್ಲ ಅಂದ್ರೆ, ಸಭೆಗೆ ದೇವರು ಕ್ರೀಸ್ತನಲ್ಲಿ ಏನು ಮಾಡಿದ್ದಾನೆ ಎಂಬ ಸಂಗತಿಯ ಅರಿವು ಬರದೇ ಇದ್ದದ ಕಾರಣಕ್ಕಾಗಿ ಸಭೆ ಕುಗ್ಗಿ ಹೋಗ್ತಾ ಇದೆ. ಆದರೆ ಸ್ಪ್ರೀತಿಯ ಕ್ರೀಸ್ತನಲ್ಲಿ ಏನಾಗಿದ್ದೇವೋ ನಾವು ತಿಳಿದುಕೊಂಡ್ರೆ ನಿತ್ಯ ಪ್ರಭಾವಕ್ಕೆ ಕರೆಯಲ್ಪಟ್ಟವರು ಎಲ್ಲರಲ್ಲಿ. ಯಾವ ಪ್ರಭಾವಕ್ಕೆ? ಜ್ವರಗಳ್ರಿ. ಯಾವ ಪ್ರಭಾವಕ್ಕೆ? ಅಷ್ಟು ಮಾತ್ರ ಅಲ್ಲ, ಯಾರಲ್ಲಿ ಕ್ರೀಸ್ತನಿದ್ದಾನೋ ಅವರಲ್ಲೆಲ್ಲ ಏನುಂಟು? ದೈವ ಪ್ರಭಾವ. ಎಲ್ಲರಲ್ಲಿ ಯಾವ ಪ್ರಭಾವ? ಓದ್ರಿ ಸಿಸ್ಟರ್. ನಿಮಗೆ ನಿಮ್ಮನ್ನು ಯಾವ ಸ್ಥಿತಿಗೆ ತರ್ತಾನಂತೆ? ಜ್ವರಗಳ್ರಿ. ನಾನು ಯೋಗ್ಯ ಸ್ಥಿತಿಗೆ ಬರ್ತೇನೆ, ಉನ್ನತ ಸ್ಥಿತಿಗೆ ಬರ್ತೇನೆ. ಜ್ವರ ನಂಬಿಕೆಯಿಂದ ಹೇಳಬೇಕು, ನಿದ್ದೆ ಮಾಡ್ಕೊಂತ ಹೇಳ್ಬೇಡ್ರಿ. ರೈಸ್ ಅಲ ದಾಮು. ಎಷ್ಟು ದಿನ ಬೋಟಲ್ಲಿ ಹೋಗ್ಬೇಕು ನೀವು? ಬೋಟಿಗೆ ಓನರ್ ಆಗೋದು ಯಾವಾಗ? ಬೋಟಲ್ಲಿ ಕೆಲಸ ಮಾಡ್ತೀಯ, ಬೋಟಿಗೆ ಓನರ್ ಆಗ್ತೀಯ? ಜತ್ತಾಗಿ ಹೇಳು, ಓನರ್ ಆಗ್ತೀಯ? ಏ, ಓನರ್ಗಳಾಗ್ಬೇಕು ನಾವು. ನಾವು ತಲೆ ಬಾಲಗಳಲ್ಲ, ನಮ್ಮ ಕೆಲಸ ಪ್ರಾರಂಭವಾಗಿದ್ದು ಬಾಲಗಳಾಗೆ ನಾವೇನಾಗಿಬಿಡ್ತೀವಿ? ಪ್ರೈಸ್ ದಿ ಲಾರ್ಡ್. ಅತಿ ಬೇಗನೆ ಸಭೆ ಎಲ್ಲ ತಲೆಯಾಗಿಬಿಡ್ತದೆ, ವಿಶ್ವಾಸಿಗಳೆಲ್ಲ ತಲೆಗಳಾಗಿಬಿಡ್ತೀರಿ. ಆಮೇನ್. ನಾವು ಸೇರಿ ಬರುವ ಸ್ಥಳ ನಮಗೇನಾಗೋದಿಲ್ಲ, ಸಾಕಾಗೋದಿಲ್ಲ. ಓದ್ರಿ ಸಿಸ್ಟರ್. ಏನಂತೆ? ನೆಲಗೊಳಿಸಿ ಬಲಪಡಿಸು. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಮ್ಮ ಮುಂದೆ ಪ್ರತ್ಯಕ್ಷವಾಗಲಿಕ್ಕಿರುವಂತಹ ಆ ಮಹಿಮಾ ಪದವಿಯನ್ನು ಆಲೋಚಿಸಿ ಆಲೋಚಿಸಿ ಇವತ್ತಿಂದ. ಹಲೋ, ಯಾವುದ್ರ ಬಗ್ಗೆ ಆಲೋಚಿಸ್ತೀಯಾ? ನಿನ್ನ ಮಕ್ಕಳು ಫೇಲ್ ಆಗೋದನ್ನು ಆಲೋಚಿಸ್ತೀಯಾ? ನಿನ್ನ ವ್ಯಾಪಾರ ಫೇಲ್ ಆಗೋದನ್ನು ಆಲೋಚಿಸ್ತೀಯಾ? ನೀನು ಬಿದ್ದು ಹೋಗೋದನ್ನು ಆಲೋಚಿಸ್ತಿದೀಯಾ? ನಿನ್ನ ಬಲಹೀನತೆಗಳನ್ನು ಆಲೋಚಿಸ್ತಿದೀಯಾ? ನಾನು ಹೇಳ್ತೀನಿ, ಇವುಗಳನ್ನು ಆಲೋಚಿಸ್ತಾ ಇರುವಾಗ ನೀನು ಕುಗ್ಗಿ ಹೋಗ್ತಾನೆ ಇರ್ತೀವಿ. ಆದರೆ ನೀನು ಆಲೋಚಿಸಬೇಕಾದದ್ದು ಯಾವುದು? ಮಹಿಮಾ ಪದವಿ.
ಅಂದ್ರೆ ದೇವರು ನಿನಗೆ ಕೊಟ್ಟಿರುವ ವಾಗ್ದಾನಗಳೆಲ್ಲ ನಿನ್ನಲ್ಲಿ ನೆರವೇರಿದ್ದನ್ನು ಯೋಚಿಸ್ತಾರೆ. ನನ್ನ ಪದವಿ ಅದು, ನನ್ನ ಪದವಿ ಇದಲ್ಲ. ಪ್ರೈಸ್ ದಿ ಲಾರ್ಡ್. ಕಷ್ಟದಲ್ಲಿರುವುದು ನನ್ನ ಪದವಿ ಅಲ್ಲ, ಬಾಧೆಗಳಲ್ಲಿರುವುದು ನನ್ನ ಪದವಿ ಅಲ್ಲ. ನನ್ನ ಪದವಿ ಯಾವುದು? ಮಹಿಮಾ ಪದವಿ. ಆ ಮಹಿಮಾ ಪದವಿ ನೀನು ನೋಡ್ತಾ ಇದ್ರೆ ಈಗಿನ ಕಷ್ಟಗಳು ಅಲ್ಪವೇ, ಇದು ಏನಲ್ಲ, ಇದು ಏನಲ್ಲ, ಅದು ನಂದು, ಅದು ನಂದು ಅಂತ ಮುಂದೆ ಹೋಗಿಬಿಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಆದ್ದರಿಂದ ಪ್ರೀತಿಯಾದ ದೇವರ ಮಕ್ಕಳೇ, ಪ್ರೀತಿಯಾದ ದೇವರ ಮಕ್ಕಳೇ, ಚೆನ್ನಾಗಿ ಕೇಳ್ರಿ. ನೀವು ಯಾವುದನ್ನು ಆಲೋಚಿಸಬೇಕಂದ್ರೆ, ನೀವು ಯಾವುದನ್ನು ಆಲೋಚಿಸಬೇಕಂದ್ರೆ ಮಹಿಮಾ ಪದವಿಯನ್ನು. ಯಾವುದನ್ನು ಆಲೋಚಿಸ್ತೀರಿ? ನಿಮ್ಮ ನಿತ್ಯ ಪ್ರಭಾವಕ್ಕೆ ಕರೆದು ನಿಮ್ಮನ್ನು ಆತನು ಎಲ್ಲಿ ನೆಲೆಗೊಳಿಸಿ ಬಲಪಡಿಸಬೇಕಂತಿದ್ದಾನೋ ಅದನ್ನು ಯೋಚಿಸ್ತಾ ಇರಲಿ. ಅದರ ಮೇಲೆ ನಿಮ್ಮ ಗಮನ ಇರಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಿಶ್ವಾಸಿಗಳಾಗಿರುವಂತ ನಾವೇನು ಮಾಡಬೇಕು? ನಂಬಿಕೆಯಿಂದ ಜೀವಿಸಿರುವಂತ ವ್ಯಕ್ತಿಗಳನ್ನೇ ಧ್ಯಾನಿಸಬೇಕಾಗಲಿ. ಪ್ರೀತಿಯ ಸ್ನೇಹಿತರೆ, ಅಪನಂಬಿಕೆಯಿದ್ದು ಸೋತು ಹೋದ ವ್ಯಕ್ತಿಗಳನ್ನು ಜ್ಞಾಪಿಸಿಕೊಳ್ಳಬಾರದು. ಅದಕ್ಕೆ ನೋಡಿ ಬೈಬಲ್ ವಾಕ್ಯ ಏನು ಹೇಳ್ತದೆ ನಾವು ನೋಡೋಣ. ಬೇಗ ಹೋಗೋಣ. ಹೆಬ್ರಿಯರ ಬರೆದ ಪತ್ರಿಕೆ 6ನೇ ಸಂಧಿ, ನಾನು ಮುಗಿಸ್ತೇನೆ ಬೇಗ. ಹೆಬ್ರಿಯರ ಬರೆದ ಪತ್ರಿಕೆ 6ನೇ ಸಂಧಿ 11ನೇ ವಚನದಿಂದ 16ನೇ ವಚನವರೆಗೂ. ಕಡೇ ತನಕ ಹಿಡಿಯುವುದರಲ್ಲಿಯೂ ಅದೇ ಆಸಕ್ತಿಯನ್ನು ನೀವು ಬಂದ ಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನೋಡಿ ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಯಾರನ್ನು ಅನುಸರಿಸಬೇಕು? ಅಂದ್ರೆ ಅರ್ಥವೇನು? ಬಹುದಿನಗಳಾದರೂ ದೇವರಲ್ಲಿ ನಂಬಿಕೆ ಇಟ್ಟಿದ್ದಂಥವರಿಗೆ ಆ ವಾಗ್ದಾನದ ಫಲವು ಸಿಕ್ಕಿದೆಯಾ ಇಲ್ಲವಾ? ಹಲೋ, ನಂಬಿ ಆತನನ್ನೇ ದೃಷ್ಟಿಸುತ್ತಿರುವವರಿಗೆ ಪ್ರಕಾಶ ಬಂದಿದೆಯಾ ಇಲ್ಲ? ನಂಬಿ ಆತನೇ ದೃಷ್ಟಿಸಿದವರಿಗೆ ಪ್ರೀತಿಯಸ ಅವರು ನಾಚಿಕೆ ಪಟ್ಟಿದಾರಾ? ಅವಮಾನ ಹೊಂದಿದಾರಾ? ಜ್ವರಗಳ್ರಿ. ಹಾಗಾದ್ರೆ ನಾವು ನಂಬಿಕೆ ಬಿಟ್ಬಿಡೋಣ. ಏ, ನಂಬಿಕೆ ಬಿಟ್ಬಿಡೋಣ. ನಾನು ಕೆಲವು ನಿದ್ದೆ ಮಾಡ್ತಿದ್ರಿ, ಕೆಲವರು ಇಲ್ಲಿ ಇಲ್ಲ, ಅದಕ್ಕೆ ನಂಗೆ ಗೊತ್ತಾಗ್ತದೆ. ಹೇಳ್ರಿ, ಮತ್ತೆ ಅದಕ್ಕೆ ಆನ್ಸರ್ ಕೊಡ್ರಿ. ನಾವು ನಂಬಿಕೆಯನ್ನು ಬಿಟ್ಬಿಡೋಣ. ಏನ್ದಾಮ ಬಿಟ್ಬಿಡೋಣ? ಇಲ್ಲ. ನಾನು ಹೆಸರು ಹೇಳಿ ಬಿಡ್ತೀನಿ, ಆ ಹೆಸರು ಟಿವಿನಲ್ಲೆಲ್ಲ ಬರ್ತದೆ, ಮತ್ತೆ ನಿಮ್ಮಿಷ್ಟ. ಆನ್ಲೈನ್ ಎಲ್ಲ ಕಡೆ ಹೋಗ್ತದೆ. ಹಲ್ಲೆಲೂಯಾ. ಮೊನ್ನೆ ನಮಗೆ ಬಿಗ್ ಜೇನ್ ಅವ್ರು ಹೇಳಿದ್ರು, ಫಸ್ಟ್ ನೀವು ಹೆಸರು ಹೇಳಬೇಡ್ರಿ, ಇದು ಚರ್ಚ್, ಹೇಳಬೇಕೇ ಆಗ್ತದೆ. ಅವ್ರದ್ದು ದೇವ್ರಿಗೆ ಸ್ತೋತ್ರ, ನಿಮ್ಮ ಹೆಸರು ಲೋಕ ಪ್ರಖ್ಯಾತಿಗೆ ಬರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೈಬಲ್ ವಾಕ್ಯ ಬೆಳಿತೈತೆ ಏನಂತೆ? ಪ್ರತಿಫಲ ನಿಶ್ಚಯ. ಹಲ್ಲೆಲೂಯಾ. ಬಹು ದಿನಗಳು ಕಾದಿದ್ದು ವಾಗ್ದಾನಗಳ ಫಲವನ್ನು, ವಾಗ್ದಾನ ಫಲವನ್ನು ಅವರನ್ನು ಅನುಸರಿಸಿರಿ. ಪ್ರೈಸ್ ದಿ ಲಾರ್ಡ್. ಸೋ ಅದಕ್ಕೆ ಪ್ರೀತಿ ಬೈಬಲ್ ವಾಕ್ಯದಲ್ಲಿ ನಾವು ನೋಡೋಣ, ನಾವು ಯಾರನ್ನ ಅನುಸರಿಸಬೇಕಂದ್ರೆ ಪ್ರೀತಿ ಲೋಕವನ್ನು ಅನುಸರಿಸುವವರಲ್ಲ. ಪ್ರೀತಿ ಕೆಟ್ಟ ಪರಿಸ್ಥಿತಿಗಳಲ್ಲಿ ಅದು ಇಲ್ಲಪ್ಪ ಇದೆಲ್ಲ ಎಲ್ಲ ಆಗ್ತದೆ ಅಂತ ಹೇಳುವಂತ ಮಾತುಗಳನ್ನು ಅನುಸರಿಸುವುದಲ್ಲ. ನಾವು ಯಾವುದನ್ನು ಅನುಸರಿಸಬೇಕು? ಯಾರಾದ್ರೆ ವಾಗ್ದಾನಗಳನ್ನು ಪ್ರೀತಿ ನಂಬಿದಾರೋ, ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಅವರು ಅದರ ಫಲವನ್ನು ನೋಡಿದ್ದಾರೆ, ಅದಕ್ಕೆ ಅವರ ಜೀವಿತಗಳನ್ನು ನೋಡಿ ನಾವು ಧೈರ್ಯ ತಂದುಕೊಳ್ಬೇಕು. ಆಮೇನ್. ನಂಬಿಕೆಯನ್ನು ಬಿಟ್ಟು ಕೊಡಬಾರದು.
హల్లెలూయా నమ్మ ముందే మహిమే ప్రత్యక్షవాగోదు గ్యారంటీ ఎచ్చరగి ఇన్న జోరగి ఇన్న బలవాగి ఇన్న బలవాగి ఇన్న బలవాగి హల్లెలూయా నోడి ఇన్నొంది వచనం ఉన్నాను దయవిట్టు హెబ్రీయర్ బరద పత్రికే ನಾಲ್ಕನ ಸಂಧಿ ಹದಿನೇಳರಿಂದ ಇಪ್ಪತ್ತೆರಡು ವರೆಗೂ ಓದಿ ಹದಿನೇಳನೇ ವಚನದಿಂದ ಇಪ್ಪತ್ತೆರಡು ಹೆಬ್ರಿಯರ ಬರೆದ ಪತ್ರಿಕೆ ಓಕೆ ಓಕೆ ಕ್ಷಮಿಸಿ ಕ್ಷಮಿಸಿ ರೋಮಾಪುರದವರ ಬರೆದ ಪತ್ರಿಕೆ ನಾಲ್ಕನ ಸಂಧಿ ಹದಿನೇಳರಿಂದ ಇಪ್ಪತ್ತೆರಡು ತನಗೆ ಏನು ಏನು ಮಾರ್ಗ ತೋರ್ತಾ ಇಲ್ಲ ಹೇಳಲ್ಪಟ್ಟ ದೇವರು ಹೇಳಿದಾನೆ ನಾನು ನಿನ್ನ ಜನಾಂಗಗಳಿಗೆ ತಂದೆ ಆಗಿ ಮಾಡ್ತೇನೆ ಅನೇಕ ಜನಾಂಗಗಳು ನೀನು ಕೊಡ್ತೇನೆ ನಿನಗೆ ಮಕ್ಕಳು ಹುಡ್ತಾರೆ ನಿಂಗೆ ಸಂತಾನವಾಗ್ತದೆ ಅಂತ ಹೇಳುವಾಗ ಅದು ನೆರವೇರ್ಲಿಕ್ಕೆ ಅಲ್ಲೋ ಅಲೋ ಅದು ನೆರವೇರ್ಲಿಕ್ಕೆ ಏನಿಲ್ಲ ಅದು ನೆರವೇರ್ಲಿಕ್ಕೆ ಏನಾಗ್ತಾ ಇಲ್ಲ ಮಾರ್ಗವು ತೋರ್ತಾ ಇಲ್ಲ ಎಲ್ಲರೂ ಹೇಳಿ ಏನ್ ಮಾಡ್ರಿ ಹೆಂಗಿದೆ ಮಾರ್ಗವು ತೋರ್ತಾ ಇಲ್ಲ ಎಲ್ಲರೂ ಹೇಳ್ರಿ ಮಾರ್ಗವು ತೋರ್ತಾ ಇಲ್ಲ ಅವಾಗ ಅವಾಗ ಅಬ್ರಾಹ್ಮನ ಬಿಟ್ಬಿಟ್ನ ಏನ್ ಮಾಡಿದ ಇರುವುದರಿಂದ ತಾನು ಅನೇಕ ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ವಾ ಒಂದ್ಸತ ಅಲ್ಲೇ ಹೇಳ್ರಿ ಓ ಜೋರಾಗಿ ಓ ಹಾಗೆ ನಂಬಬೇಕು ನಾವು ಕೂಡ ನಮಗೆ ನಮ್ಮ ಜೀವಿತ ನೋಡ್ತಿರುವಾಗ ನಮ್ಮ ವ್ಯಾಪಾರ ನೋಡ್ತಿರುವಾಗ ನಾವು ಇರುವ ಊರು ನೋಡ್ತಿರುವಾಗ ನಾವಿರುವ ಪರಿಸ್ಥಿತಿಗಳು ನೋಡ್ತಿರುವಾಗ ದೇವರ ವಾಗ್ದಾನ ನೆರವೇರ್ತದ ನಾನು ಹೇಳ್ತೀನಿ ನೀನು ಅಲ್ಲಿಯಲ್ಲಿರು ಡಿಲ್ಲಿಯಲ್ಲಿರು ನೀನು ಆಶೀರ್ವದಿಸಲು ಪಡ್ತೀಯ ನಿನಗಾಗಿ ಅಲ್ಲಿ ಡಿಲ್ಲಿ ಆಗಿ ಮಾರ್ಪಟ್ಟು ಬಿಡ್ತದೆ ಡಿಲ್ಲಿಯವರಿಗೆಲ್ಲ ಅಲ್ಲಿ ಆಗಿಬಿಡ್ತದೆ ಪ್ರೈಸ್ ದಿ ಲಾರ್ಡ್ ನಂಬು ಅಬ್ರಹಾಮ್ ಅಂತರ ನಂಬು ಪ್ರೀತಿ ನಿರೀಕ್ಷೆಗೆ ಆಧಾರವಿಲ್ಲ ನೆರವೇರ್ಲಿಕ್ಕೆ ಆಧಾರವಿಲ್ಲ ಆದರೆ ನಿರೀಕ್ಷೆಗೆ ಆಧಾರವಿಲ್ಲದೆ ಇರುವಾಗ ಪ್ರೀತಿ ಅದರಲ್ಲಿ ಅದ್ಭುತ ಮಾಡಲು ನೀನು ನಂಬುವಾಗ ಅದ್ಭುತವಾಗಲು ದೇವರು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ ದೇವರೇನ್ ಮಾಡ್ತಾನೆ ಅದಕ್ಕೆ ವಾಗ್ದಾನಗಳನ್ನು ಮಾತನಾಡ್ತಾ ಇರು ವಾಗ್ದಾನಗಳನ್ನು ಮಾತನಾಡ್ತಾ ಇರು ದೇವರ ಮಾತನ್ನು ನೆನೆಸಿಕೊಳ್ತಾ ಇರು ದೇವರ ಪ್ರೀತಿಯನ್ನು ಧ್ಯಾನಿಸ್ತಾ ಇರು ಅದು ಬಿಟ್ಟು ಆಚೆ ಈಚೆ ನೋಡಕ್ ಹೋಗ್ಬೇಡ ಪ್ರೈಸ್ ದಿ ಲಾರ್ಡ್ ಅವ್ರು ಹೇಳಿದ್ದು ಇವ್ರು ಹೇಳಿದ ಮಾತು ಕೇಳಲಿಕ್ಕೆ ಹೋಗಬೇಡ ನೋಡಿ ಇನ್ನೊಂದು ವಚನ ಈಗ ಬೈಬಲ್ ವಚನ ಹೇಳ್ತದೆ ಸೊ ಯಾರನ್ನ ಅನುಸರಿಸ್ತೀರಿ ನಂಬಿಕೆಯನ್ನು ಅನುಸರಿಸುವವ್ರನ್ನ ಅನುಸರಿಸ್ತೀರಾ ವಾಗ್ದಾನದ ಫಲವನ್ನು ಅನುಭವಿಸಿದವರನ್ನು ಅನುಸರಿಸ್ತೀರಾ ಯಾಕೆ ನಮ್ಮ ದೇವರ ವಾಗ್ದಾನಗಳನ್ನು ಮನುಷ್ಯರ ವಿಷಯದಲ್ಲಿ ನೆರವೇರಿಸ್ತಾನೆ ಅಬ್ರಹಾಮನಿಗೆ ನೆರವೇರಿಸಿದವನು ನಿಮಗೂ ನೆರವೇರಿಸ್ತಾನೆ ಏ ಹೇಳ್ರಿ ಯಾರು ಜೋರಾಗಿ ಹೇಳ್ರಿ ಹಲ್ಲೆಲೂಯಾ ಹಲ್ಲೆಲೂಯಾ ನಾನು ಹೇಳ್ತೀನಿ ನೀವು ತಲೆಯಾಗಿರುವಂಥವರು ಬಾಲ ಆಗಿ ಅಲ್ಲ ನೀವು ಕಂಪನಿಗಳಿಗೆ ಓನರ್ಗಳಾಗಿರುವಂಥವ್ರು ಕಂಪನಿಯಲ್ಲಿ ಕೆಲಸ ಮಾಡುವಂಥವರಲ್ಲ ಹಲ್ಲೆಲೂಯಾ ಕಾಲೇಜ್ಗಳಿಗೆ ಪ್ರಿನ್ಸಿಪಲ್ಗಳು ನೀವು ಕಾಲೇಜ್ಗಳಲ್ಲಿ ಕೆಲಸ ಮಾಡೋರಲ್ಲ ನೀವು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡೋರುಗಳಲ್ಲ ಹಾಸ್ಪಿಟಲ್ಗಳು ನಿಮ್ಮವು ಏಯ್ ನಂಬ್ರಿ ಹಲ್ಲೆಲೂಯಾ ನೀನು ನಂಬಿದರೆ ನಂಬದಿದ್ದರೆ ಏನು ಕಾಣೋದಿಲ್ಲ ನಾನು ನಂಬುತ್ತೀನಪ್ಪ ನಾನು ನಂಬುತ್ತೀನಿ ಏನು ನಂಬುತ್ತೀನಿ ಗೊತ್ತಾ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಿರುವಾಗ ಪರಲೋಕದಲ್ಲಿ ಎಷ್ಟು ಜನ ಆಯಾ ಭಾಷೆಗಳಿಂದ ರಕ್ಷಣೆ ಹೊಂದಿದವರು ಪರಲೋಕದಲ್ಲಿ ಇದ್ರಂತೆ ಎಷ್ಟು ಜನ ಒಂದು ದೊಡ್ಡ ಆ ದೊಡ್ಡ ಗುಂಪನ್ನು ನಾನು ನೋಡ್ತಾ ಇರ್ತೇನೆ ಯಾಕೆ ಗೊತ್ತಾ ದೊಡ್ಡ ಗುಂಪು ರಕ್ಷಣೆ ಹೊಂದೋದು ಗ್ಯಾರಂಟಿ ಯಾಕಂದ್ರೆ ಪರಲೋಕದಲ್ಲಿ ಆಲ್ರೆಡಿ ಯೋಹಾನ್ ನೋಡಿಬಿಟ್ಟಿದ್ದಾನೆ ಅವರನ್ನು ನೀನು ನಾನು ಹಾಗೆ ನೋಡೋದು ಕಲಿಬೇಕು ಹಲ್ಲೆಲೂಯಾ ಯಾರೇ ವಿರೋಧ ಬರಲಿ
ಎಷ್ಟೇ ಕಷ್ಟ ಬರಲಿ ಉಡುಪಿ ಉಡುಪಿ ಪ್ರಿ ದೇವರನ್ನ ಆರಾಧಿಸುವ ದಿನ ಉಂಟು ಉಂಟು ಉಂಟು. ಯಾಕಂದ್ರೆ ಅಲ್ಲಿ ಒಬ್ಬರಿಲ್ಲ. ಓ ಯೇಸು ನಂಬಿದ ಚಿಕ್ಕ ಗುಂಪು ಪರಲೋಕದಲ್ಲಿ ಉಂಟಂತ ಉಂಟ? ಎಷ್ಟು ಗುಂಪು? ಎಲ್ಲರೂ ಸಂತೋಷವಾಗಿ ಹೇಳ್ರಿ, ಎಂತ ಗುಂಪು? ಸಾಕೆ, ನಾನು ಹೇಳ್ತೀನಿ ದೊಡ್ಡ ಗುಂಪು ಹಾಗೆ ಹೇಳ್ಬೇಕು. ಎಷ್ಟು ಗುಂಪು? ದೊಡ್ಡ ಗುಂಪು. ಆಲ್ರೆಡಿ ನೋಡಿಬಿಟ್ಟಿದ್ದಾನೆ ಯಾರು? ಯೋಹಾನ. ಮತ್ತೆ ನೋಡಿದ್ದು ಬರದೇ ಇರ್ತದಾ? ಅಲ್ಲೆಲುಯಾ. ದೊಡ್ಡ ಗುಂಪು ಬರದೇ ಇರ್ತದಾ? ಇನ್ನ ಬಿಲ್ಡಿಂಗ್ ಕೂಡ ಆಗ್ತದಾ? ಆಗೋದಿಲ್ಲ. ದೊಡ್ಡ ಗುಂಪು ರಕ್ಷಣೆ ಹೊಂದುತ್ತದೆ, ಅದ್ಭುತಗಳು ನಡೀತಾವೆ, ಕುಡುಕರು ಮಾರ್ಪಡ್ತಾರೆ, ಹೋಮಿಯೋ ಸೆಕ್ಸುವಲ್ ಮಾರ್ಪಡ್ತಾರೆ, ಪ್ರೀತಿ ಕೆಟ್ಟ ಕೆಟ್ಟ ಹೊಲಸು ಜನರೆಲ್ಲರೂ ಪರಿಶುದ್ಧರಾಗಿ ಬಿಡ್ತಾರೆ. ಓ ಹೋ ಹೋ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಡ್ರಗ್ಸ್ಗೆ ಡಿಮ್ಯಾಂಡ್ ಹೋಗಿಬಿಡ್ತದೆ, ಗಾಂಜಾಗೆ ಡಿಮ್ಯಾಂಡ್ ಹೋಗಿಬಿಡ್ತದೆ, ಶರಾಬ್ಗೆ ಡಿಮ್ಯಾಂಡ್ ಹೋಗಿಬಿಡ್ತದೆ. ನಾಲ್ಕಾಣಿಗೆ ಒಂದು ಪ್ಯಾಕೆಟ್ ಕೊಡ್ತೀವಿ ಅಂದ್ರೆ ಕುಡಿಯೋರು ಇರೋದಿಲ್ಲ. ಚಪ್ಪಾಳ್ ನೋಡಿದ ದೇವರ ಸ್ತೋತ್ರ ಮಾಡ್ರಿ ಜೋರಾಗಿ. ಹಲ್ಲೆಲೂಯಾ. ಟೆಂಡರ್ ಆಗ್ತೀವಂದ್ರು ಜನ ಹೋಗೋದಿಲ್ಲ. ಯಾಕೆ ಹೇಳ್ರಿ? ಕುಡಿಯೋರು ಕುಡಿಯೋರು ಇರೋದೇ ಇಲ್ಲ. ಬಾರ್ಗಳು ಲೈಸೆನ್ಸ್ ಕೊಡ್ತೀವಪ್ಪ ಅಂದ್ರೆ ಯಾರು ಹೋಗೋದಿಲ್ಲ, ಯಾಕಂದ್ರೆ ಬಾರ್ ಬಿಸ್ನೆಸ್ಸೇ ಇಲ್ಲ. ಇದು ನಮ್ಮ ಮುಂದೆ ಪ್ರಕಟ, ಇದು ನನ್ನ ನಿರೀಕ್ಷೆ, ಇದನ್ನು ನಾನು ಅರಿಕೆ ಮಾಡ್ತಿದ್ದೇನೆ, ಇದನ್ನು ನಾನು ಎದುರು ನೋಡ್ತಿದ್ದೇನೆ. ಹಲ್ಲೆಲೂಯಾ. ಏ, ನಿನ್ನ ಜೀವಿತಕ್ಕೆ ಏನು ಎದುರು ನೋಡ್ತಿದ್ದೀವಿ ದೇವರಿಂದ? ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ವಚನ ನೋಡು, ನಾನು ಅದೊಂದು ಮುಗಿಸಿಬಿಡ್ತೇನೆ. ನಾನು ಹೆಬ್ರಿಯರ್ ಬರೆದ ಪತ್ರಿಕೆ 4:11-12 ವಚನಗಳನ್ನು ಓದಿ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು, ನಮ್ಮಲ್ಲಿ ಒಬ್ಬರಾದರೂ ಯಾರ ಅವಿಧೇಯತ್ವವನ್ನು ಅನುಸರಿಸಬಾರದು? ಇಸ್ರಾಯೇಲ್ರ ಅವಿಧೇಯತ್ವವನ್ನು. ಅವರು ದೇವರ ವಾಕ್ಯವನ್ನು ಏನು ಮಾಡಲಿಲ್ಲ, ನಂಬಲಿಲ್ಲ. ಹಲೋ, ಎಷ್ಟೋ ಜನ ಇದ್ದೇನೆ ಏನು ಮಾಡ್ತಾರೆ ಗೊತ್ತಾ? ನೆಗೆಟಿವ್ ನೋಡು, ಅವ್ರಿಗೆ ಹಿಂಗಾಯ್ತಲ್ಲ, ಅರೆ ಅವ್ರಿಗೆ ಹಿಂಗಾದದ್ದು ನಿಜವೇ, ಇವ್ರಿಗೆ ಹಿಂಗಾಯ್ತಲ್ಲ, ಅಬ್ರಾಹ್ಮನಿಗೆ ಅದ್ಭುತ ಆಯ್ತ ಅಂತ ಹೇಳಿದ್ರೆ ಅದನ್ನ ಮತ್ತೆ ಅವ್ರಿಗಾಗ್ಲಿಲ್ಲ. ಯಾವಾಗ ನೋಡು ನಮ್ಮ ಮಂಡೆ ಎಂಥದಂದ್ರೆ, ಎಂಥದ್ದು ಹೇಳ್ರಿ? ನಾನು ಹೇಳ ನಮ್ಮ ಮಂಡೆ ಎಂಥದ್ದು. ಹಿಜ್ಕಿಯ ರಾಜನ ಬಗ್ಗೆ ಏನು ಗೊತ್ತುಂಟು? ಹಿಜ್ಕಿಯ ಗೊತ್ತಿಲ್ಲ. ಹಿಜ್ಕಿಯ ರಾಜನಿಗೆ ಒಂದು ಸಾಧ್ಯ ಪ್ರವಾದಿ ಇದ್ದ, ಒಬ್ಬ ಪ್ರವಾದಿ. ಆತನ ಹೆಸರು ಪಾಲ್ ಪ್ರವೀಣ್. ಯಾರು? ವೆರಿ ಗುಡ್. ಯಾರಂತೆ? ಏಷಯ. ಏಷಯ ಹೋಗಿ ಹಿಜ್ಕಿಯನ ಹತ್ರ, ಹಿಜ್ಕಿಯ ಅವನಿಗೇನು ರೋಗ ಬಂದಿತ್ತು? ಮರಣಕರ, ಸಾಯುವಂಥದ್ದು ಗ್ಯಾರಂಟಿ. ಸರಿ, ನಾನು ಸಾಯ್ತಾನಂತೇಳಿ ಪ್ರವಾದಿ ಹೋಗಿಬಿಟ್ಟು, ಆತ ಹಳೆ ಒಡಂಬಡಿಕೆ ಪ್ರವಾದಿ, ಅದಕ್ಕೆ ಹಂಗೆ ಹೇಳ್ದೆ. ನಾನು ಹೊಸ ಒಡಂಬಡಿಕೆ ಪ್ರವಾದಿ, ನಾನು ಹೇಳ್ತೀನಿ ಹಿಜ್ಕಿಯ ನೀನು ಜೀವಿಸ್ತೀಗೆ ನಂಬು ಅಂತ ಹೇಳ್ತಾ ಇದ್ದೆ. ಹೇ, ಹೊಸ ಒಡಂಬಡಿಕೆ ಪ್ರವಾದಿಗಳು ಏನು ಹೇಳ್ತೀರಿ? ಸಾಯ್ತೀಗಂತ ಹೇಳ್ತೀರಾ? ಯಾಕೆ ಹೇಳ್ರಿ? ಏಸು ಒತ್ತುಕೊಂಡನು, ನೀ ಹೋರೋದು ಅವಶ್ಯವಿಲ್ಲ. ಯೇಸುವಿನ ಗಾಯದಿಂದ ಗುಣವಾದೆ ಗುಣವಾದೆ. ಶಾಪ ಹೋಯ್ತು, ಶಾಪ ಹೋಯ್ತು, ಪಾಪ ಹೋಯ್ತು, ನೀನು ಬ್ರತುಕ್ತಿಗ ಸಾಯೋದಿಲ್ಲ, ಭಯಪಡಬೇಡ ಅಂತ ಹೇಳ್ತಾನೆ ಹೊಸ ಒಡಂಬಡಿಕೆ ಪ್ರವಾದಿ. ಜೋರಾಗೇಳ್ರಿ. ಹಳೆ ಒಡಂಬಡಿಕೆ ಪ್ರವಾದಿ ಏನ್ ಹೇಳ್ತಾನೆ? ನೀನು ಸಾಯ್ತಿ ಇದ್ದ ವಿಷಯ ಹೇಳ್ತಾನೆ. ಓಕೆ, ಬಂದು ಹೇಳ್ದ ಹಿಜ್ಕಿಯ, ನೀನು ಸಾಯ್ತಿಗಿ, ನಿನ್ನ ಮನೆಯಲ್ಲೆಲ್ಲ ಏನ್ ಮಾಡು, ಎಲ್ಲ ಕ್ರಮ ಪಡಿಸ್ಕೋ ಅಂತ ಹೇಳ್ದ. ಏಳಷ್ಟಿಗೆ ಪಾಪ ಸಾಯ್ತಿ ಅನ್ನೋದು ಗೊತ್ತಾಗ್ಬಿಡ್ತಲ್ಲ, ಗೋಡೆ ಕಡೆ ಮುಖ ತಿರುಗಿಸ್ಬಿಡು. ದೇವರೇ, ನಾನು ಹೇಗೆ ನಡ್ಕೊಂಡು ನಿನಗೂ ಗೊತ್ತಿಲ್ವಾ ಅಂತ ಅರ್ಥ. ಪಾಪ ದೇವರಿಗೆ ಕರುಣೆ ಬಂತು. ಪಾಪ ಈ ಪ್ರವಾದಿ ಹೇಳಿಬಿಟ್ಟು ಬರ್ತಾ ಇದ್ದಾನೆ. ಬಂದು ಏನ್ ದಾಟ್ಲಿಲ್ಲ, ಏನ್ ದಾಟಿದ, ಏನು ಯಾವ್ದು ಯಾವ ಯಾವ ಸ್ಥಳ ದಾಟಿದ, ಏನು ಓದ್ರಿ ಎಲ್ಲರೂ ತೆರೆ 2:20. ಅದಕ್ಕೆ ಬೈಬಲ್ ಯಾವಾಗ ಓದ್ತಾ ಇರ್ಬೇಕು? 2:20 ಒಂದನೇ ವಚನ ಓದ್ಕೊಂಡು ಬನ್ನಿ ಜೋರಾಗಿ, ಫಾಸ್ಟ್ ಆಗಿ. ಆ ಕಾಲದಲ್ಲಿ ಯೆಶಾಯನು ಅವನ ಬಳಿಗೆ ಬಂದು,
ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು. ನೀನು ಹೇಗಾಗಿಲ್ಲ ನಾವಾಗಿ ಹೇಳೋದಿಲ್ಲ, ನೀನು ಉಳಿತಿಗಿ. ಆ ಪ್ರವಾದಿ ಹೇಳಿದ್ದಾನೆ, ಹೊಸ ಒಡಂಬಡಿಯು ಪ್ರವಾದಿ ಆಗಿ ಹೇಳುವುದಿಲ್ಲ, ಯಾಕಂದ್ರೆ ಮನುಷ್ಯರ ಪಾಪಗಳು ಪರಿಹಾರವಾಗಿದ್ದಾವೆ. ಹಾ ಹೇಳಿ ಹೋದ್ರಿ ಸಿಸ್ಟರ್. ಎಂದು ಯಹೋವನನ್ನುತ್ತಾನೆ ಅಂತ ಹೇಳಿದನು, ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ ಯಹೋವನೇ ನಾನು ನಂಬಿಕಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ಹೇಳಿಬಿಟ್ಟು ಬಹಳವಾಗಿ ಅತ್ತನು ಯೆಶಾಯನು. ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯಹೋವನವನಿಗೆ ನೀನು ಮತ್ತೆ ರಿಟರ್ನ್ ಹೋಗಿ ನನ್ನ ಪ್ರಜೆಗಳ ಪ್ರಭುವಾದ ಹಿಜ್ಕೇನಿಗೆ ನಾನಿನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿ ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ ಓಹೋ ಎಷ್ಟು ವಯಸ್ಸು 17 ವಯಸ್ಸು ಕೂಡಿಸ್ತೇನೆ. ಬೀಳದಂತೆ ತಪ್ಪಿಸುವೆನು. ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು. ಎಂದು ತಿಳಿಸುವಂತ ಏನ್ ಮಾಡಿದನು? ಆಜ್ಞಾಪಿಸಿದನು. ಯೆಶಾಯನು ಹಿಜ್ಕೇನು ಗುಣ ಹೊಂದಿದನು. ಯೆಹೋವನು ನನ್ನನ್ನು ಗುಣಪಡಿಸುವುದನು ಎಂಬುದಕ್ಕೂ ನಾನು ನಾಳದು ನಾನು ಆಲಯಕ್ಕೆ ಹೋಗ್ತೇನೆ ಎಂಬುದಕ್ಕೂ ಏನಂತ ಕೇಳಿದ ಗುರುತು ಏನು? ಅಲ್ಲರಿ, ಹಿಜ್ಕೇನಿಗೆ ಬಂದು ಹೇಳ್ದ ನೀನೇನಾಗ್ತೀಗಿ? ಏ ಫಸ್ಟ್ ಏನು ಹೇಳಿದ? ಎಲ್ಲರು ಮಾತಾಡ ಆಚಾರ್ಯರು, ನಾಳೆ ಏನಾಗ್ತೀಗಿ ಅಂತ ಹೇಳ್ದ? ಸಾಯ್ತಿಗ ಅಂತ ಹೇಳ್ದ. ಅವಾಗ ಏನ್ ಮಾಡಿದ? ನಂಬಿದ್ನಾ ಇಲ್ವಾ? ನಂಬಿ ಏನ್ ಮಾಡ್ದ? ನಂಬಿದ, ಭಯಪಟ್ಟ, ಅತ್ತ. ಅದು ಹೌದಪ್ಪ, ಗ್ಯಾರಂಟಿ ಸಾಯ್ತೀನಿ ಎಂಬುದಾಗಿ ತಿಳ್ಕೊಂಡ್ಬಿಟ್ಟ. ಆದ್ರೆ ಈಗ ಹೇಳ್ತಿದ್ದಾನೆ, ನೀನು ಗುಣಮುಖನಾಗಿ ನನ್ನ ಆಲಯಕ್ಕೆ ಬರ್ತೀಗ ಅಂತ ಹೇಳಿದ್ರೆ ಡೌಟ್ ಸಾಯ್. ಹಲೋ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಿಜ್ಕೇನೆ ಸಾಹಿತ್ಯ ಅಂದ ತಕ್ಷಣ ಏನಾದ? ನಂಬಿದ್ನ ಇಲ್ಲ? ಅರೆ, ನೀನು ಬ್ರತುಕುತ್ತಿಗೆ ಅಂದ್ರೆ ಏನ್ ಮಾಡುದಿಲ್ಲ? ನಂಬುತ್ತಾ ಇಲ್ಲ. ಇವತ್ತು ಕೂಡ ಅಷ್ಟೇ, ಬಹಳ ಜನ ಯಾವ್ದನ್ನು ಬೇಗ ನಂಬುತ್ತೀರಿ ಗೊತ್ತಾ? ಸೊ ವಾಲ್ಯೂಮ್ ಕೊಡಪ್ಪ. ಯಾವ್ದನ್ನು ಬೇಗ ನಂಬುತ್ತಾರೆ? ಕೆಟ್ಟ ಸಂಗತಿಯನ್ನು. ಯಾವ್ದನ್ನು ನಂಬುತ್ತಾರೆ? ಕೆಟ್ಟ ಸಂಗತಿಯನ್ನು. ಸೊ ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಸಾಯಿತೀಗಿ ಅಂತ ಹೇಳಿದಾಗ ನಂಬಿದ, ಬ್ರತುಕುತ್ತೀಗಿ ಅಂದ್ರೆ ನಂಬುತ್ತಾ ಇಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿರುವಂತ ನಾವು ನಂಬಬೇಕಾದದ್ದು ಯಾವುದನ್ನು ಗೊತ್ತಾ? ವಾಗ್ದಾನವನ್ನು. ಹೇಳ್ರಿ, ಯಾವುದನ್ನು? ಜೋರಾಗಿ ಹೇಳ್ರಿ, ಯಾವುದನ್ನು? ವಾಗ್ದಾನವನ್ನು. ಅದಕ್ಕೆ ಈಗ ಹೋಗೋಣ ಹೆಬ್ರಿಯರ ಬರೆದ ಪತ್ರಿಕೆಗೆ. ಹೆಬ್ರಿಯರ ಬರೆದ ಪತ್ರಿಕೆ 4:16-17 ನಾನು ಮುಗಿಸ್ತೇನೆ ಇನ್ನ. ಅಲ್ಲ, ಕ್ಷಮಿಸಿ, ಎಷ್ಟನೇ ವಚನ ಹೇಳಿದೆ ನಾನು? ಹೆಬ್ರಿಯರ ಬರೆದ ಪತ್ರಿಕೆ 4:11-12. ಪ್ರಯಾಸ ಪಡೋಣ. ನಮ್ಮಲ್ಲಿ
ಹಲೋ ನಿಮ್ಮ ನಮ್ಮಲ್ಲೆಲ್ಲ ಒಬ್ಬರಾದ್ರೂ ಏನಾಗಬಾರ್ದಂತೆ, ಅವರ ಅವಿಧೇಯತ್ವವನ್ನು ಅನುಸರಿಸಬಾರದು. ಅಂದ್ರೆ ಅವಿಧೇಯತ್ವ ಅಂದ್ರೆ ಅವರ ಅಪನಂಬಿಕೆ. ಇಸ್ರಾಯೇಲರು ನಂಬಲಿಲ್ಲ ದೇವರ ಕಾರ್ಯಗಳನ್ನು, ಅದನ್ನು ಅನುಸರಿಸಬಾರದು. ನೋಡಿ, ಯಾಕೆ ನಾವು ಅವಿಧೇಯತ್ವವನ್ನು ಅಪನಂಬಿಕೆಯನ್ನು ಅನುಸರಿಸಬಾರದು ಅಂದರೆ ದೇವರ ವಾಕ್ಯವು ಒಂದ್ಸಲ ಜೋರಾಗಿ ಹೇಳ್ರಿ. ನಿಮ್ಮ ಮನೆಗಳಲ್ಲೂ ಹೋಗಿ ಅಷ್ಟು ದೂರದಿಂದ ಬರ್ತಿರ್ತಾರೆ, ಆಗಲೇ ಕೆಲವು ಶಬ್ದಗಳು ಕೇಳ್ತಿರ್ತವೆ. ವಾಕ್ಯದಲ್ಲಿ ಹೇಳಂದ್ರೆ ಪಂಚರಾದ ಟ್ಯೂಬ್ ತರ ಇರ್ತದೆ. ದೇವರ ವಾಕ್ಯವು ಅದು ಪಂಚ. ದೇವರ ವಾಕ್ಯವು ಅವರ ಅವಿಧೇಯತ್ವವನ್ನು ಅನುಸರಿಸಬೇಡ್ರಿ, ಅವರ ಅಪನಂಬಿಕೆಯನ್ನು ಅನುಸರಿಸಬೇಡ್ರಿ. ಯಾಕಂದ್ರೆ ನಮಗೆ ಕೊಟ್ಟ ದೇವರ ವಾಕ್ಯವು, ದೇವರ ವಾಗ್ದಾನಗಳು ಸುಳ್ಳಲ್ಲ. ದೇವರ ವಾಕ್ಯವು ಸಜೀವವಾದದ್ದು. ಒಂದ್ಸ ಜೋರ ಚಪ್ಪಲ್ ತಡೆದು ದೇವರ ಸ್ತುತಿಸಿ ನಾ ನೋಡೋಣ. ವಾ 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 ಹಲ್ಲೆಲೂಯಾ, ಥ್ಯಾಂಕ್ ಯು ಮೈ ಲಾರ್ಡ್, ಐ ಕಿಸ್ ಯು, ಐ ವರ್ಶಿಪ್ ಯು. ಆತನ ವಾಕ್ಯವು, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾಗಿದೆ. ಅದಕ್ಕೆ ನಂಬಿಕೆಯನ್ನು ಅನುಸರಿಸುವವರು, ನಂಬಿಕೆ ಫಲವನ್ನು ಹೊಂದಿದ್ದವರು ಅನುಸರಿಸ್ರಿ. ಯಾಕಂದ್ರೆ ಅವರಿಗೆಲ್ಲ ದೇವರ ಮಹಿಮೆ ಹೇಗೆ ಪ್ರಕಟವಾಗಿದೆಯೋ ನಿನಗೂ ಕೂಡ ಪ್ರಕಟವಾಗ್ತದೆ. ಬಹುಕಾಲಗಳಾಗಿರಬಹುದು, ಇನ್ನು ಸ್ವಲ್ಪ ಕಾಲ ಹೇಳ್ರಿ. ಎಷ್ಟು ಕಾಲ, ಎಷ್ಟು ಕಾಲ? ಎಲ್ಲರೂ ಎದ್ದು ನಿಲ್ಲೋಣ, ಎಲ್ಲರೂ ಹಾಗೆ ಎದ್ದು ನಿಲ್ಲೋಣ. ಸ್ವಲ್ಪ ಕಾಲ, ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ ಬೇಗ ಬೇಗ. ಥ್ಯಾಂಕ್ ಯು, ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿದೆ. ಪ್ರೈಸ್ ಯು ಜೀಸಸ್. ಎಲ್ಲರ ಕಣ್ಣುಗಳನ್ನು ಮುಚ್ಕೊಂಡು ಕರ್ತನ ಕಡೆ ನೋಡ್ರಿ. ದೇವರ ವಾಕ್ಯವು ಸಜೀವವಾದದ್ದು. ಕಮಾನ್ ಕಮಾನ್ ಕಮಾನ್, ಎಲ್ಲ ದೇವರ ಸ್ತೋತ್ರ ಮಾಡ್ರಮ್ಮ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಸ್ತೋತ್ರ ಮಾಡೋಣ. ಕಮಾನ್ ಕಮಾನ್, ಬಾಯಿಗಳನ್ನು ತೆರೀರಿ, ಬಾಯಿಗಳನ್ನು ತೆರೀರಿ. ಹಲೋ ಹಲೋ ಬ್ರದರ್ಸ್, ಬಾಯಿಗಳನ್ನು ತೆರೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಸಜೀವವಾದದ್ದು. ಥ್ಯಾಂಕ್ ಯು ಜೀಸಸ್. ನನ್ನ ದೇವರ ವಾಕ್ಯ ಕಾರ್ಯ ಸಾಧಿಸುವಂಥದ್ದು. ಆತನ ವಾಗ್ದಾನಗಳು ಏನೇನಿದ್ದಾವೋ ಅದಿಷ್ಟು ನೆರವೇರುವ ಕಾಲವು ಹತ್ತಿರವಾಗಿ ಬಿಟ್ಟಿದೆ. ಬಿಟ್ಟು ಕೊಡಬೇಡ, ಬಿಟ್ಟು ಕೊಡಬೇಡ. ಹಲಲೂಯ, ಬಿಟ್ಟು ಕೊಡಬೇಡ. ದೇವರನ್ನು ಸ್ತುತಿಸ್ತಾ ಇರು, ನಂಬಿಕೆಯನ್ನು ಬಿಟ್ಟು ಕೊಡಬೇಡ. ನಿನ್ನ ದೇವರು, ನಿನ್ನ ಕರ್ತನು, ನಿನ್ನ ಒಡೆಯನಾಗಿರುವಂಥ ಆ ಯೇಸು ಸ್ವಾಮಿಯ ಪ್ರೀತಿಯನ್ನು ನೆನೆಸ್ತಾ ಇರು. ನನಗಾಗಿ ಪ್ರಾಣ ಕೊಟ್ಟುವವನೇ, ನನಗಾಗಿ ಪ್ರಾಣ ಕೊಟ್ಟಂತ ಆತನೇ, ನನಗಾಗಿ ಪ್ರಾಣವನ್ನು ಕೊಟ್ಟುವಂತ ಆತನೇ, ನನ್ನನ್ನು ಪ್ರೀತಿಸಿದಂತ ಆತನೇ, ನನ್ನ ಪಾಪ ಶಾಪ ರೋಗಗಳನ್ನು ಹೊತ್ತುಕೊಂಡಿರುವ ದೇವರೇ, ನೀನು ನನ್ನನ್ನು ಕೈಬಿಡುವುದಿಲ್ಲ, ನೀನು ನನ್ನನ್ನು ಕೈಬಿಡುವುದಿಲ್ಲ. ಸ್ವಾಮಿ ನಿಮಗೆ ಸ್ತೋತ್ರ ಅಂತ ಹೇಳ್ರಿ. ಹಾಲಲ್ಲೂಯ, ಹಾಲಲ್ಲೂಯ, ಹಾಲಲ್ಲೂಯ. ಉದ್ಯೋಗವಿಲ್ಲದೆ ನರಳುತ್ತಿದೆಯಾ? ಸ್ವಲ್ಪ ಕಾಲ, ದೇವರು ನಿನ್ನ ಉದ್ಯೋಗವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಹಾಲಲ್ಲೂಯ. ಮದುವೆ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದೆಯಾ? ಪ್ರೀತಿ ಆ ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ವರನು ಸಿದ್ಧನಾಗ್ತಾ ಇದ್ದಾನೆ. ನಿನ್ನ ಮಗಳಿಗೆ, ನಿನ್ನ ಮಗನಿಗೆ ಮದುವೆ ಕಾಲ ಹತ್ತಿರವಾಗಿದೆ. ಹಾಲಲ್ಲೂಯ, ಹಾಲಲ್ಲೂಯ, ಹಾಲಲ್ಲೂಯ. ಓ ರೀಬಾ, ರೋಗವೂ ಹೋಗಲಿಲ್ಲ ಅನ್ಕೊಳ್ತಾ ಇದೀಯಾ? ಇಲ್ಲ ಇಲ್ಲ, ನಿನ್ನ ರೋಗವನ್ನು ಗುಣ ಮಾಡಲಿಕ್ಕೆ ಆತನು ಬಾಸುಂಡೆಗಳನ್ನು ಹೊಂದಿದ್ದಾನೆ, ಆತನು ಬಾಸುಂಡೆಗಳನ್ನು ಹೊಂದಿದ್ದಾನೆ. ಹಾಲಲ್ಲೂಯ, ಹಾಲಲ್ಲೂಯ. ಆನ್ಲೈನ್ ಮೂಲಕ ನಮ್ಮನ್ನು ವೀಕ್ಷಿಸಿರುವಂತ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಿಬ ರಬ ಶಿಖರ ಬಾಬ, ಆನ್ಲೈನ್ ಮೂಲಕ ಈ ಸಂದೇಶವನ್ನು ಕೇಳ್ತಿರುವ ನನ್ನ ಪ್ರಿಯ ಸ್ನೇಹಿತನೆ, ನನ್ನ ಪ್ರಿಯ ಸಹೋದರಿ, ಬಹು ಕಾಲುಗಳಾಗಿ ಬಿಟ್ಟಿದೀಯಾ? ನಿನ್ನ ಜೀವನದಲ್ಲಿ ಬಿಟ್ಟು ಕೊಡ್ತಿದ್ದೀಯಾ? ನಿನ್ನ ಜೀವಿತದೆಲ್ಲ ಸುಳ್ಳನ್ನು ಕೊಳ್ತಿದ್ದೀಯಾ? ನೋ, ದೇವರ ವಾಕ್ಯವು ಸಜೀವವಾದದ್ದು. ಆತನು ಸುಳ್ಳಾಡಲಿಕ್ಕೆ ಮನುಷ್ಯನಲ್ಲ, ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನಿನಗಾಗಿ ಸ್ವಂತ ಮಗನನ್ನು ಕೊಟ್ಟಿದ್ದಾನೆ. ನಿನಗೆ ಅದ್ಭುತ ನಿಶ್ಚಯ, ವಾಗ್ದಾನಗಳು ನೆರವೇರುವುದು ನಿಶ್ಚಯ. ನಂಬಿಕೆ ಬಿಡಬೇಡ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು ಫಾದರ್. ವರ್ಷಿಪ್ ಟೀಮ್ನವರೆಲ್ಲ ಬೇಗ ಮೇಲೆ ಬನ್ನಿ, ಬೇಗ ಮೇಲೆ ಬನ್ನಿರಿ. ಓ ಹಲ್ಲೆಲೂಯಾ, ಮಹಿಮೆಯ ಅರಸನೇ ನಿನ್ನ. ಬೇಗ ಲ್ಯಾಪ್ಟಾಪಲ್ಲಿ ಹೋಗ ರಬ ಸಿಕಂದರ ಬಲ ಬಲ ಬಾರ. ಹಲ್ಲೆಲೂಯಾ, ಓ ಓಡಬೇಕು ಎಲ್ಲರೂ, ಓಡಬೇಕು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲರ ಕೈಗಳನ್ನ ಎತ್ತಿ, ಹೌದು ಸ್ವಾಮಿ, ನೀನು ಅದ್ಭುತವಾದ ಕರ್ತನಯ್ಯ, ನೀನು ಜಯ ಕೊಡುವ ದೇವರಯ್ಯ, ನಿನ್ನ ಮಹಿಮೆಯುಳ್ಳ ಕರ್ತನಯ್ಯ ಸ್ವಾಮಿ. ಹಲ್ಲೆಲೂಯಾ, ಕಮಾನ್ ಕಮಾನ್, ಸ್ತೋತ್ರ ಮಾಡಿ ಎಲ್ಲರೂ. ಹಲ್ಲೆಲೂಯಾ, ಭಯಪಡಬೇಡ, ಭಯಪಡಬೇಡ. ಓ ಹಲ್ಲೆಲೂಯಾ, ಸ್ವಲ್ಪ ಕಾಲ ಅಷ್ಟೇ, ಸ್ವಲ್ಪ ಕಾಲ ಅಷ್ಟೇ.
Oh, fractions of minutes. Oh, your life will be going to change. Hallelujah. Because God is not a liar. God is not a liar. He gave his only begotten son. Means he gave his life for you. He shed his blood for you. He never going to leave your hands. Hallelujah. Oh, hallelujah. Oh, hallelujah. Ela aaradisthe yavudu swami nanna kashta kalavu teeri voito nanna kondabadalilo kanneeru teeri voito nanu bhayapaduvudilla nanu bhayapaduvudilla ee paadagalu neegi hoduvu ee kashtagalu neegi hoduvu mahime arasanu prabhavulla arasanu ప్రభావుల అరసను నిన్న జీవులని కార్యమాడలు ప్రారంభించిదాన అది స్వల్పకాల స్వల్పకాల భయపడవేద. థ్యాంక్ యూ జీసస్. ఎలా చెప్పలేదు ఆరాధిస్తున్నా
దాసని నిన్న ఎలారెల్రి నన్ను ఆత్మదల్లి యావాగ్లు నిన్ను ఆరాధిస్తేను స్వామి ಐಶ್ವರ್ಯವಂತನಾದವನು ನಿನ್ನ ಬಾಳಿನ ಜಯವಾಗಿರುವಂತ ಈತನನ್ನು ಆರಾಧಿಸ್ತಾನೆ ಇರು. ಈತನು ನಿನ್ನ ಹೃದಯದಲ್ಲಿ ಸ್ವೀಕರಿಸು. ನೀನೇಳು, ನಿನ್ನ ಹಾಗೆ ನನಗೆ ಭರವಸೆ ಕೊಡುವನು ಮತ್ತೊಬ್ಬರಿಲ್ಲ, ನಿನ್ನ ಹಾಗೆ ನನ್ನನ್ನು ಪ್ರೀತಿಸುವರು ಮತ್ತೊಬ್ಬರಿಲ್ಲ. ಪ್ರಿಯ ಸ್ನೇಹಿತನೇ, ಇಷ್ಟ ವಸ್ತುಗಳಲ್ಲಿ ನೀನೇ ಆತನಿಗೆ ರಮ್ಯವಾದವನು. ಓ, ಅದಕ್ಕೆ ಆತನ ಬಳಿಗೆ ಬಂದು ಬಿಡಿದ್ದೀನ. ಹೇಳು ಯೇಸು, ನಿನ್ನ ವಿಷಯದಲ್ಲಿ ನಾನು ಏನೇನೆಲ್ಲ ಯೋಚನೆ ಮಾಡಿದೆ. ಇದು ನೀನು ನನ್ನ ದೇವ, ನನ್ನ ದೇಶದ ದೇವರಲ್ಲ, ನನ್ನ ಊರಿನ ದೇವರಲ್ಲ ಅಂತ ನಾನು ಯೋಚಿಸಿದೆ. ಆದರೆ ಇವತ್ತು ತಿಳ್ಕೊಳ್ತಾ ಇದ್ದೀನಿ, ನೀನು ನನ್ನನ್ನು ಉಂಟು ಮಾಡಿದವನು ನೀನೇ, ಈ ಜಗದ್ರಕ್ಷಕನು ನೀನೇ. ನಮಗೆ ಬಿಡುಗಡೆ ಅಂತೂ ಉಂಟಂದರೆ ಅದು ನಿನ್ನಲ್ಲಿಯೇ ಸ್ವಾಮಿ ಅಂತ ಓಡಿ ಬಾ ಆತನ ಬಳಿಗೆ. ಆತ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಬಂದ ಹಾಗೆ ನಿನ್ನ ಕೈಯನ್ನು ಹಾಗೆ ಬರೆದ ಕೈಯಿಂದ ಕಳಿಸುವುದಿಲ್ಲ. ಇವತ್ತೇ ಆತನ ಹಸ್ತವು ಮುಟ್ಟುತ್ತದೆ. ಮುಟ್ಟಿದ್ರೆ ಅದ್ಭುತ ನಿಶ್ಚಯವಾಗ್ತದೆ. ನಂಬು ಆತನನ್ನು. ಪ್ರಿಯ ವಿಶ್ವಾಸಿ, ವಾಕ್ಯವನ್ನು ನಂಬು. ಅದೇ ಸಮಯ, ಅದೇ ತಕ್ಕ ಸಮಯ, ಅದೇ ನಿನ್ನ ಜೀವನದಲ್ಲಿ ಅದ್ಭುತವಾಗುವ ತಕ್ಕ ಸಮಯ. ಥ್ಯಾಂಕ್ ಯು ಜೀಸಸ್. ದಯವಿಟ್ಟು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡ. ದೇವರು ಸತ್ಯವಾದವನು. ಪ್ರಾರ್ಥನೆ ಮಾಡೋಣ.